ಸ್ನೇಹಿತರೇ ಒಂಬತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸಾಗುತ್ತೆ ಇವತ್ತಿನ ಈ ತರಗತಿಯಲ್ಲಿ ಶಬ್ದ ಘಟಕವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ಶಬ್ದ ಘಟಕದಲ್ಲಿ ಅಧ್ಯಾಯ ಹನ್ನೆರಡು ಶಬ್ದ ಘಟಕ ನೋಡಿರಿ ಶಬ್ದ ಹೇಗೆ ಉಂಟಾಗ್ತದೆ ಅಂದ್ರೆ ವಸ್ತುಗಳ ಕಂಪನದಿಂದ ಶಬ್ದ ಉಂಟಾಗುತ್ತದೆ ಅಂದರೆ ಶಬ್ದ ಉತ್ಪತ್ತಿ ಆಗೋದು ವಸ್ತುಗಳ ಕಂಪನದಿಂದ ಉದಾಹರಣೆಗೆ ಒಂದು ತಟ್ಟೆಯನ್ನು ಮೇಲಿಂದ ಕೆಡಿಯಿದಾಗ ಅದು ಶಬ್ದವನ್ನು ಉಂಟು ಮಾಡ್ತದೆ ಇದರಿಂದ ಹೇಳ್ಬೋದು ಅಲ್ಲಿ ಕಂಪಿಸುವ ಗುಣ ಕಾಣಿಸ್ತದೆ ಇದೇ ರೀತಿಯಾಗಿ ಒಂದು ಶ್ರುತಿ ಕವಿಯನ್ನು ತೆಗೆದುಕೊಂಡು ಅಂದರೆ ಒಂದು ಟೂನಿಂಗ್ ಪೋರ್ಕನ್ನು ತೆಗೆದುಕೊಂಡು ಅದನ್ನು ಒಂದು ಲೋಹಕ್ಕೆ ಬಡಿದಾಗ ಅದು ಶಬ್ದವನ್ನು ಉಂಟು ಮಾಡ್ತದೆ ಆಯಿತು ಇದರಿಂದ ಏನಂತ ಕಂಪಿಸುವ ಸೃತ್ರಿಕವೇ ನಮ್ಮ ಕಣ್ಣಿಗೆ ಕಾಣಿಸ್ತದೆ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತೆಗೆದುಕೊಂಡಿಡಿದಾಗ ನೀರು ಕಂಪಿಸುವುದು ಗೊತ್ತಾಗ್ತದೆ ನ ಶಬ್ದ ಪ್ರಸಾರ ನೋಡಿ ಶಬ್ದವು ವಸ್ತುಗಳ ಕಂಪನದಿಂದ ಉಂಟಾಗ್ತದೆ ಯಾವ ವಸ್ತು ಅಥವಾ ಪದಾರ್ಥಗಳ ಮೂಲಕ ಶಬ್ದ ಪ್ರಸಾರವಾಗ್ತದಲ್ಲ ಅದನ್ನ ನಾವು ಕರಿತೇವ್ರಿ ಮಾಧ್ಯಮ ಅಂತ ಕರಿತೇವ್ರಿ ಅಂದರೆ ಮಾಧ್ಯಮ ಯಾವುದು ಅದು ಮಾಧ್ಯಮ ಘನ ಆಗಿರ್ಬೋದು ದ್ರವ ಆಗಿರ್ಬೋದು ಅನಿಲನೂ ಸಹ ಆಗಿರ್ಬೋದು ಹೀಗೆ ಮಾಧ್ಯಮ ದ್ರವ ಮಾಧ್ಯಮದ ಮೂಲಕ ಅನಿಲ ಮಾಧ್ಯಮದ ಮೂಲಕ ಘನ ಮಾಧ್ಯಮದಲ್ಲಿ ನೋಡಿದಾಗ ಶಬ್ದ ಅದರಲ್ಲಿ ವೇಗವಾಗಿರ್ತದಂದ್ರೆ ಘನ ಮಾಧ್ಯಮಗಳಲ್ಲಿ ಅತಿ ವೇಗವಾಗಿರ್ತದೆ ಅದಕ್ಕೆ ಶಬ್ದವು ಆಕಾರದ ಬಿಂದುವಿನಿಂದ ಕೇಳುಣ್ಣಿಗೆ ಕೇಳುಗೊಣಿಗೆ ಮಾಧ್ಯಮದ ಮೂಲಕ ಪ್ರಸಾರ ಆಗ್ತದೆ ಅಂದ್ರೆ ನಾ ಮಾತಾಡ್ತೇನೆ ಅದು ನಿಮಗೆಲ್ಲ ಕೆಲಸ ಐತಿ ಹೀಗೆ ನಾ ಮಾತಾಡ್ತಕ್ಕಂಥದ್ದು ಶಬ್ದ ಆಕಾರ ಅಂದರೆ ನೀವು ಕೇಳೋರು ಹೀಗೆ ಪ್ರಸಾರ ಆಗ್ತಕ್ಕಂಥದ್ದು ನಾ ವಸ್ತು ಕಂಪಿಸಿದಾಗ ಶಬ್ದವು ತನ್ನ ಮೂಲಕ ಮಾಧ್ಯಮದ ಕಣಗಳಲ್ಲಿ ಕಂಪಿಸ್ತದ ಕಂಪಿಸುವಂತೆ ಮಾಡ್ತದ ಅಂದರೆ ಮಾಧ್ಯಮ ಅಂದರೆ ಯಾವುದು ಗಾಳಿ ಇದು ಒಂದು ಮಾಧ್ಯಮ ಗಾಳಿಯಲ್ಲಿ ಶಬ್ದ ಕೇಳಿಸ್ತದೆ ಆದರೆ ನಿರ್ವಾತದಲ್ಲಿ ಆದಾಗಂದ್ರೆ ಚಂದ್ರ ಮೇಲೆ ಸಪೋಸ್ ನಾ ಹೋದಾಗ ಅವಾಗ ಅಲ್ಲಿ ಶಬ್ದ ಕೇಳಿಸೋಲ್ಲ ಯಾಕೆ ಕೇಳೋದಲ್ಲ ಅಂದರೆ ಮಾಧ್ಯಮ ಇಲ್ಲ ಅಲ್ಲಿ ಗಾಳಿ ಮಾಧ್ಯಮ ಇಲ್ಲ ಅದಕ್ಕಾಗಿ ಮಾಧ್ಯಮದಲ್ಲಿ ಶಬ್ದದ ಆಕಾರದಿಂದ ಉಂಟಾದ ಕ್ಷೋಭೆಯನ್ನು ಕ್ಷೋಭೆ ಅಂದರೆ ಡಿಸ್ಟರ್ಬ್ ಅನ್ಸೋದಕ್ಕೆ ಮಾಧ್ಯಮದಲ್ಲಿ ಕ್ಷೋಭೆಯನ್ನು ಮಾಡಿ ಶಬ್ದ ಚಲಿಸ್ತದೆ ಹೀಗೆ ಮಾಧ್ಯಮದ ಕಣಗಳು ಚಲಿಸುವಂತೆ ಮಾಡಬೇಕಾದ್ರೆ ಏನು ಬೇಕು ಮಾಧ್ಯ ಶಬ್ದದ ಆಕಾರ ಬೇಕಾಗ್ತದೆ ಮತ್ತು ಇನ್ನೊಂದು ಗಾಳಿ ಮಾಧ್ಯಮ ಬೇಕಾಗ್ತದೆ ಹಾಗಾದ್ರೆ ವಿದ್ಯಾರ್ಥಿಗಳೇ ಶಬ್ದದ ತರಂಗಗಳು ಹೆಂಗೆ ಚಲಿಸ್ತಾವು ಒಂದು ಮಾಧ್ಯಮದಾಗ ಹೆಂಗೆ ರೀ ಮಾಧ್ಯಮದ ಕಣಗಳು ತನ್ನ ಪಕ್ಕದಲ್ಲಿರ್ತಕ್ಕಂಥ ಕಣಗಳನ್ನು ಕಂಪಿಸುವಂತೆ ಮಾಡ್ತದೆ ಆವಾಗ ಮಾಧ್ಯಮದಲ್ಲಿ ಏನು ಉಂಟಾಗ್ತದೆ ಡಿಸ್ಟರ್ಬನ್ಸ್ ಕ್ಷೋಭೆ ಉಂಟಾಗ್ತದೆ ಇದು ಮಾಧ್ಯಮ ಮಾಧ್ಯಮದಲ್ಲಿ ಮಾತಾಡುವಾಗ ಇಲ್ಲಿ ಡಿಸ್ಟರ್ಬನ್ಸ್ ಆಗ್ತದೆ ಇಲ್ಲಿ ಡಿಸ್ಟರ್ಬೆನ್ಸ್ ಆಗಿ ಇಲ್ಲಿಂದ ಮುಂದೆ ಚಲಿಸ್ತದೆ ಅದಕ್ಕೆ ನಾವು ತರಂಗ ಅಂತ ಕರಿತೀವಿ ಏನು ಕರಿತಾರೆ ತರಂಗ ನೋಡ್ರಿ ಮಾಧ್ಯಮದ ಕಣಗಳು ತಾವಾಗಿಯೇ ಮುಂದಕ್ಕೆ ಚಲಿಸೋದಲ್ಲ ಅದಕ್ಕೆ ಏನು ಬೇಕಂದ್ರೆ ಕ್ಷೋಭೆ ಉಂಟಾಗಬೇಕು ಕ್ಷೋಭೆ ಅಂದರೆ ಏನು ಕ್ಷೋಭೆ ಅಂದರೆ ಡಿಸ್ಟರ್ಬನ್ಸ್ ಅಂತ ಕರಿತದೆ ಗಾಳಿಯ ಮಾಧ್ಯಮದಲ್ಲಿ ಕ್ಷೋಭೆಯು ಗಾಳಿಯ ಮಾಧ್ಯಮದಲ್ಲಿರುವ ಕಣಗಳನ್ನು ಶಬ್ದದ ತರಂಗಗಳನ್ನು ಮುಂದಕ್ಕೆ ಕೊಂಡೊಯ್ತದೆ ಹೀಗೆ ಶಬ್ದವು ಮಾಧ್ಯಮದಲ್ಲಿ ಪ್ರಸಾರವಾಗೋದ್ರಿಂದ ಶಬ್ದವು ಸಹ ಒಂದು ತರಂಗದ ಒಂದು ಅಂತ ಕರೆಯಲಾಗ್ತದೆ ಅಂದರೆ ಶಬ್ದ ಯಾವಾಗಲೂ ಒಂದು ತರಂಗ ರೂಪದಲ್ಲಿ ಚಲಿಸ್ತದೆ ಹೀಗೆ ಮಾಧ್ಯಮದಲ್ಲಿರ್ತಕ್ಕಂಥ ಕಣಗಳ ಚಲನೆಯಿಂದ ಶಬ್ದದ ತರಂಗಗಳ ಗುಣಲಕ್ಷಣಗಳನ್ನು ಸುಲಭವಾಗಿ ತಿಳಬಹುದು ಆದ್ದರಿಂದ ಶಬ್ದದ ತರಂಗಗಳು ನಮಗೆ ಯಾವಾಗ ಪ್ರಸಾರ ಆಗ್ತವೆ ಅಂದರೆ ನಾವು ಯಾವಾಗ ಮಾತನಾಡುತ್ತೇವೆ ಶಬ್ದವನ್ನು ಉಂಟು ಮಾಡುತ್ತೇವೆ ಯಾವಾಗ ಶಬ್ದದ ತರಂಗಗಳು ಚಲಿಸುತ್ತವೆ ಅಂದರೆ ಶಬ್ದದ ತರಂಗಗಳು ಮೆಕ್ಯಾನಿಕಲ್ ವೇವ್ಸ್ ಯಾಂತ್ರಿಕ ತರಂಗಗಳಂತೆ ಕರೆಯಲಾಗ್ತದೆ ಹಾಗಾದರೆ ವಿದ್ಯಾರ್ಥಿಗಳು ಗಾಳಿಯಲ್ಲಿ ಶಬ್ದದ ಪ್ರಸಾರ ಯಾವ ರೀತಿ ಇರ್ತದೆ ಅಂದಾಗ ಶಬ್ದವು ಪ್ರಸಾರ ಆಗಬೇಕಾದ್ರೆ ಗಾಳಿ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಮಾಧ್ಯಮ ಇದು ಅನುಕ್ರಮವಾಗಿ ಸಂಪೀಡನ ಮತ್ತು ವಿವರಣಗಳ ಮೂಲಕ ಚಲಿಸ್ತದೆ ಕಂಪಿಸುವ ವಸ್ತು ಮುಂದಕ್ಕೆ ಚಲಿಸಿದಾಗ ಗಾಳಿಯನ್ನು ತಳ್ಳಿ ಸಂಪಿಡಿಸಿ ಮುಂದಕ್ಕೆ ಹೆಚ್ಚು ಒತ್ತಡವಿರುವ ಭಾಗವನ್ನು ಉಂಟು ಮಾಡ್ತದೆ ಈ ಭಾಗವನ್ನು ಸಂಪಿಡನ ಕಾಂಪ್ರೆಷನ್ ಅಂತ ಕರೀಲಾಗ್ತದೆ ಇನ್ನು ವಸ್ತು ಕಂಪಿಸುವ ವಸ್ತು ಹಿಂದಕ್ಕೆ ಚಲಿಸಿದಾಗ ಕಡಿಮೆ ಒತ್ತಡವಿರುವ ಪ್ರದೇಶ ಉಂಟಾಗ್ತದೆ ಅದಕ್ಕೆ ವಿರಳನ ವಲಯ ಅಂತ ಕರೀಲಾಗ್ತದೆ ರೇರ್ ಫ್ರ್ಯಾಕ್ಷನ್ ಅಂತ ಕರೀಲಾಗ್ತದೆ ಹೀಗೆ ಕಂಪಿಸುವ ವಸ್ತುವು ವೇಗವಾಗಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸಿದಾಗ ಗಾಳಿ ಸಂಪಿಡನ ಮತ್ತು ವಿರಳಗಳ ಸರಣಿಯು ಏರ್ಪಡ್ತದೆ ಹೀಗೆ ಅನುಕ್ರಮವಾಗಿ ಹಲವಾರು ಸಂಪಿಡನ ಮತ್ತು ವಿರಳಗಳ ಮೂಲಕ ಶಬ್ದ ಯಾವಾಗಲೂ ಕಂಪಿಸುತ್ತಾ ಮಾಧ್ಯಮದಲ್ಲಿ ಚಲಿಸ್ತದೆ ಹೀಗೆ ಶಬ್ದದ ತರಂಗವು ಮಾಧ್ಯಮದಲ್ಲಿ ಪ್ರಸಾರವಾಗುವಂತೆ ಮಾಡ್ತದೆ ಇಲ್ಲಿ ನೋಡಿದಾಗ ಟೂನಿಂಗ್ ಪೂರ್ವಕದ ತರಂಗ ನೋಡಿದಾಗ ಕೆಲವೊಂದು ತರಂಗಗಳು ಕೂಡಿದವು ಅದು ಸಂಪಿಡನ ಮತ್ತು ತರಂಗಗಳು ಬಿಡಿ ಬಿಡಿಯಾಗಿದ್ದಾವೆ ಅದು ವಿರಳನ ಈ ರೀತಿ ಹಲವಾರು ಅನುಕ್ರಮ ಮತ್ತು ವಿರಳನ ಮತ್ತು ಸಂಪೀಡನಗಳಿಂದ ಶಬ್ದದ ತರಂಗಗಳು ಚಲಿಸ್ತಾವು ಹಾಗಾದರೆ ವಿದ್ಯಾರ್ಥಿಗಳೇ ಶಬ್ದವು ಪ್ರಸಾರವಾಗಬೇಕಾದ್ರೆ ಮಾಧ್ಯಮದ ಅವಶ್ಯಕತೆ ಏತಿ ಅನ್ನಬೇಕಾದ್ರೆ ಒಂದು ಪ್ರಯೋಗವನ್ನು ಮಾಡೋಣ ಒಂದು ಪ್ರಯೋಗ ಏನಂದರೆ ಶಬ್ದ ಯಾವಾಗಲೂ ಯಾಂತ್ರಿಕ ತರಂಗವಾಗಿದ್ದು ಪ್ರಸರಣಕ್ಕೆ ಭೌತ ಮಾಧ್ಯಮಗಳಾದ ಗಾಳಿ ನೀರು ಕಬ್ಬಿಣದಂತಹ ಮಾಧ್ಯಮದ ಅವಶ್ಯಕತೆ ಇರ್ತದೆ ನಿರ್ವಾತದಲ್ಲಿ ಎಂದು ಬೆಳಕು ಶಬ್ದ ಚಲಿಸುವುದಿಲ್ಲ ಯಾಕಂದರೆ ಶಬ್ದ ಪ್ರಸಾರ ಆಗಬೇಕಾದ್ರೆ ಏನು ಬೇಕಾಗ್ತದೆ ಮಾಧ್ಯಮವಾದಂಥ ಗಾಳಿ ನೀರು ಕಬ್ಬಿಣದ ಅದರ ಲೋಹಗಳು ಬೇಕಾಗ್ತದೆ ಲೋಹಗಳಲ್ಲಿ ಅತಿ ಹೆಚ್ಚಾಗಿ ಶಬ್ದದ ವೇಗ ಇರ್ತದೆ ಅಂದರೆ ಶಬ್ದ ನಿರ್ವಾತದಲ್ಲಿ ಚಲಿಸುವುದಿಲ್ಲ ಯಾವ ರೀತಿ ಚಲಿಸುವುದಿಲ್ಲ ಅನ್ನೋದಕ್ಕೊಂದು ಪ್ರಯೋಗ ನೋಡಿದಾಗ ಒಂದು ಗಂಟಾ ಪಾತ್ರೆ ಪ್ರಯೋಗವನ್ನು ಗಾಜಿನ ಗಂಟಾ ಪಾತ್ರೆಯಲ್ಲಿ ಒಂದು ವಿದ್ಯುತ್ ಕರಿಗಂಟೆಯನ್ನು ಇಡಲಾಗಿದೆ ಆಮೇಲೆ ಇದರ ಮೇಲ್ಭಾಗದಲ್ಲಿ ಇದೆ ಆಮೇಲೆ ನಿರ್ವಾತ ರೇಚಕದಿಂದ ಆ ಗಾಜಿನ ಗಂಟಾ ಪಾತ್ರೆ ಒಳಗೆ ಇರ್ತಕ್ಕಂಥ ಎಲ್ಲ ಗಾಳಿಯನ್ನು ಹೊರತೆಗೆದಾಗ ಅದನ್ನು ನಿರ್ವಾತ ರೇಚಕ ಮಾಡಿ ನಿರ್ವಾತಗೊಳಿಸೋಣ ನಿರ್ವಾತಗೊಳಿಸಿದಾಗ ಈಗ ಸ್ವಿಚ್ ಸಹಾಯದಿಂದ ಆನ್ ಮಾಡಿದಾಗ ವಿದ್ಯುತ್ ಸಂಪರ್ಕ ಮಾಡಿದಾಗ ವಿದ್ಯುತ್ ಕರಗಂತೆ ಆನ್ ಆಗ್ತದೆ ಆನ್ ಆದಾಗ ಶಬ್ದ ನಮಗೆ ಕೇಳಿಸೋದಿಲ್ಲ ಅದೇ ನಿರ್ವಾತ ರೇಚಕದಿಂದ ಗಾಳಿಯನ್ನು ಒಳ ತುಂಬಿದಾಗ ಈಗ ನಾವು ಗಂಟಾ ಪಾತ್ರೆ ಪ್ರಯೋಗ ಮಾಡಿದಾಗ ಶಬ್ದ ನಮಗೆ ಇದರಿಂದ ಹೇಳ್ಬೋದು ಶಬ್ದ ಪ್ರಸಾರ ಆಗೋಕ್ಕೆ ಮಾಧ್ಯಮದ ಅವಶ್ಯಕತೆ ಇರ್ತದೆ ನಿರ್ವಾತದಲ್ಲಿ ಎಂದು ಶಬ್ದ ಪ್ರಸಾರ ಆಗೋಲ್ಲ ಅದಕ್ಕೆ ಹತ್ತರೋ ಶಬ್ದ ನಿರ್ವಾತದಲ್ಲಿ ಎಂದು ಚಲಿಸುವುದಿಲ್ಲ ಯಾಕಂದರೆ ಒಂದು ವಿದ್ಯುತ್ ಕರಗಂಟೆ ಮತ್ತು ವಾಯು ಬಂದ ಗಾಜಿನ ಗಂಟಾ ಪಾತ್ರೆ ತೆಗೆದುಕೊಂಡಾಗ ವಿದ್ಯುತ್ ಕರಗಂಟೇನೇ ವಾಯು ಬಂದ ಗಾಜಿನ ಗಂಟಾ ಪಾತ್ರೆಯೊಳಗೆ ಜೋಡಿಸಿ ಗಂಟಾ ಪಾತ್ರೆಲಿರ್ತಕ್ಕಂಥ ನಿರ್ವಾತ ರೇಚಕ್ಕೆ ಸಂಪರ್ಕಿಸಿದಾಗ ಕರಗಂಟೆ ಸಹಾಯದ ಸ್ವಿಚ್ಚನ್ನು ಒತ್ತಿದಾಗ ಶಬ್ದ ನಮಗೆ ಕೇಳಿಸ್ತದೆ ಇನ್ನು ನಿರ್ವಾತ ಹೆಚ್ಚು ಸಹಾಯದ ಪಾತ್ರಗಳಿಗಿನೆಲ್ಲ ಗಾಳಿಯನ್ನು ಹೊರತೆಗೆದಾಗ ಗಂಟಾ ಪಾತ್ರೆ ಬೆಳೆದಾಗ ಶಬ್ದ ಅಸ್ಪಷ್ಟವಾಗಿ ದುರ್ಬಲವಾಗಿ ಹೋಗಿಬಿಡ್ತದೆ ಸ್ವಲ್ಪ ಸಮಯ ನಂತರ ಗಂಟಾ ಪಾತ್ರಗಳಿಗಿನ ಸ್ವಲ್ಪ ಗಾಳಿ ಇದ್ದರೆ ಅತಿ ದುರ್ಬಲವಾದ ಶಬ್ದಕ್ಕೆಸ್ತದೆ ಇದರಿಂದ ಹೇಳ್ಬೋದು ಗಾಳಿಯನ್ನು ಸಂಪೂರ್ಣವಾಗಿ ತೆಗೆದಾಗ ಕರ್ಗಂಟೆಯ ಧ್ವನಿ ಕೇಸಲ್ಲ ಆದ್ದರಿಂದ ನಿರ್ವಾತದಲ್ಲಿ ಶಬ್ದ ಎಂದು ಪ್ರಸಾರವಾಗುವುದಿಲ್ಲ ಇನ್ನೆಷ್ಟು ಬರ್ತಕ್ಕಂಥದ್ದು ಶಬ್ದದ ತರಂಗಗಳನ್ನು ಎಂಥ ತರಂಗಗಳತ್ತ ಕರೆಯಲಾಗ್ತದೆ ಶಬ್ದದ ತರಂಗಗಳ ನೀಳ ತರಂಗಗಳು ಅಂದರೆ ನೀಳ ತರಂಗ ಅಂದರೆ ಏನು ನಾವು ತರಂಗಗಳನ್ನು ಎರಡು ವಿಧಗಳ ಮಾಡಲಾಗ್ತದೆ ಅಡ್ಡ ತರಂಗಗಳು ಇನ್ನೊಂದು ನೀಳ ತರಂಗಗಳು ಲಾಂಜಿಟ್ಯೂಡ್ನಲ್ ವೇವ್ಸ್ ಇನ್ನೊಂದು ಟ್ರಾನ್ಸ್ಫರ್ಸ್ ವೇವ್ಸ್ ಅಂತ ಮಾಡ್ತವೆ ಅಂದರೆ ನೀಳ ತರಂಗ ಅಂದರೆ ಏನು ಒಂದು ಮಾಧ್ಯಮದಲ್ಲಿ ಶಬ್ದವು ಸಂಪೀಡನಗಳು ಮತ್ತು ವಿರಾಣಗಳ ಸರಣಿಯೊಂದಿಗೆ ಮಾಧ್ಯಮದ ಕಣಗಳ ಮೂಲಕ ಕ್ಷೋಭಿಯನ್ನು ಉಂಟು ಮಾಡ್ತಾವೆವು ಆ ಕ್ಷೋಭಿವು ಪ್ರಸಾರವಾದ ದಿಕ್ಕಿಗೆ ಎಲ್ಲ ಸಮಾಂತರ ದಿಕ್ಕಿನಲ್ಲಿ ಚಲಿಸ್ತಾವು ಅಂಥ ತರಂಗಗಳಿಗೆ ನೀಳ ತರಂಗ ಅಂತ ಕರೆಯಲಾಗ್ತದೆ ಸರಿ ಇಲ್ಲಿ ನೀಳ ತರಂಗನ ಕೊಡಲಾಗಿದೆ ಕಾಂಪ್ರೇಷನ್ ರೇರ್ ಪ್ರಾಕ್ಷನ್ ಕಾಂಪ್ರೇಷನ್ ರೇರ್ಫ್ಯಾಕ್ಷನ್ ಅಂದರೆ ಸಂಪಿಣನ ವಿರಳನ ಹಿಂಗೆ ಹಲವಾರು ಬಾರಿ ಸರಣಿಯ ಕ್ರಮದಲ್ಲಿ ಚಲಿಸ್ತದೆ ಶಬ್ದ ಪ್ರಸಾರವಾದ ದಿಕ್ಕಿಗೆ ಸಮಾಂತರವಾಗಿ ತರಂಗ ಚಲಿಸಿದರೆ ಅದು ನೀಳ ತರಂಗ ಕರೆಯಲಾಗ್ತದೆ ಇನ್ನೊಂದು ಅಡ್ಡ ತರಂಗ ಬರ್ತದೆ ಅಹ್ ತರಂಗ ಪ್ರಸಾರವಾದ ದಿಕ್ಕಿಗೆ ಮಾಧ್ಯಮದ ಕಣಗಳು ಲಂಬವಾಗಿದ್ದರೆ ಅದು ಅಡ್ಡ ಅಂತ ಕರೆಯಲಾಗ್ತದೆ ಹಾಗಾದ್ರೆ ವಿದ್ಯಾರ್ಥಿಗೆ ಸ್ಪ್ರಿಂಗ್ನಲ್ಲಿ ಯಾವ ರೀತಿ ನೀಳ ತರಂಗಗಳು ಉಂಟಾಗ್ತವೆ ಅನ್ನೋದು ಇಲ್ಲಿ ತೋರಿಸಲಾಗುತ್ತದೆ ವಿದ್ಯಾರ್ಥಿಗಳನ್ನು ಗಮನಿಸಬಹುದು ಶಬ್ದದ ತರಂಗಗಳಲ್ಲಿ ಮಾಧ್ಯಮದ ಕಣ್ಣುಗಳ ಕ್ಷೋಭೆಯು ಪ್ರಸಾರವಾಗುವ ದಿಕ್ಕಿಗೆ ಸಮಾಂತರವಾಗಿ ದಿಕ್ಕಿನಲ್ಲಿ ಚಲಿಸ್ತಾವು ಈ ಕಣಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಎಂದು ಚಲಿಸುವುದಿಲ್ಲ ಆದರೆ ಯಾವಾಗಲೂ ತಮ್ಮ ನಿಚ್ಚಲ ಸ್ಥಾನದಿಂದ ಹಿಂದಕ್ಕೆ ಮುಂದಕ್ಕೆ ಅನೇಕ ಬಾರಿ ಉಂಟು ಮಾಡಿ ಆಂದೋಲನಗೊಳಿಸ್ತಾವೆ ಹೀಗೆ ಶಬ್ದದ ತರಂಗಗಳು ಪ್ರಸಾರ ಆಗ್ತಾವೆ ಇಂಥ ತರಂಗಗಳಿಗೆ ನೀಳ ತರಂಗಗಳು ಅಥವಾ ಜಸ್ಟ್ ನೀಳ ಅಂತ ಕರೆಯಲಾಗ್ತದೆ ಆದರೆ ಬೆಳಕು ನೋಡಿದಾಗ ಈಗ ಶಬ್ದ ಹೆಂಗ ನೀಳ ತರಂಗ ಕರೀಲತ್ತಲ್ಲ ಹಂಗ ಬೆಳಕನ್ನು ನಾವು ಅಡ್ಡ ತರಂಗ ಅಂತ ಕರೆಯಲಾಗ್ತದೆ ಅಡ್ಡ ತರಂಗವೆಂದು ಕರೆಯಲ್ಪಡ್ತಕ್ಕಂಥ ಮತ್ತೊಂದು ವಿಧದ ತರಂಗವಿದೆ ಈ ಅಡ್ಡ ತರಂಗದಲ್ಲಿ ಕಣಗಳು ತರಂಗ ಪ್ರಸರಣ ನೇರದಲ್ಲಿ ಆಂದೋಲನ ಹೋಗ್ತಾವೆ ತಮ್ಮ ಮೂಲ ಸ್ಥಾನದಿಂದ ಮೇಲಕ್ಕೂ ಕೆಳಕ್ಕೂ ಚಲಿಸ್ತಾವ ಆದ್ದರಿಂದ ಅಡ್ಡ ತರಂಗದಲ್ಲಿ ಪ್ರತಿ ಕಣಗಳು ಮಾಧ್ಯಮದಲ್ಲಿ ತರಂಗದ ಪ್ರಸರಣ ದಿಕ್ಕಿಗೆ ಲಂಬ ದಿಕ್ಕಿನಲ್ಲಿ ತಮ್ಮ ಮೂಲ ಸ್ಥಾನದಿಂದ ಚಲಿಸ್ತಾವ ಬೆಳಕು ಸಹ ಒಂದು ಅಡ್ಡ ತರಂಗ ಯಾಕಂದ್ರೆ ಆಂದೋಲನಗಳು ಮಾಧ್ಯಮದ ಕಣಗಳು ಅಥವಾ ಮಾಧ್ಯಮದ ಒತ್ತಡ ಅಥವಾ ಸಾಂದ್ರತೆಯಿಂದ ಎಂದೂ ಉಂಟಾಗುವುದಿಲ್ಲ ಆದ್ದರಿಂದ ಇದೊಂದು ನಾವು ನೋಡಿದಾಗ ಯಾಂತ್ರಿಕ ತರಂಗ ಅಲ್ಲ ಬೆಳಕು ಯಾಂತ್ರಿಕ ತರಂಗ ಅಲ್ಲ ನೆಕ್ಸ್ಟ್ ಬರ್ತಕ್ಕಂಥದ್ದು ಶಬ್ದದ ತರಂಗಗಳ ಗುಣಲಕ್ಷಣಗಳು ಶಬ್ದದ ತರಂಗಗಳು ಪ್ರಮುಖವಾಗಿ ಮೂರು ಗುನ್ಲಕ್ಷಣಗಳು ಹೊಂದಿರ್ತದೆ ಒಂದು ಆವೃತ್ತಿ ಎರಡು ಪಾರ್ ಮೂರು ಜವ ಆವೃತ್ತಿ ಅಂದರೆ ಏನು ಫ್ರಿಕ್ವೆನ್ಸಿ ಅಂತ ಕರೀಲಾಗ್ತದೆ ಇನ್ನೊಂದು ಪಾರ ಎಂಪ್ಲಿಟ್ಯೂಡ್ ಅಂದರೆ ಕಂಪನ ವಿಸ್ತಾರ ಮತ್ತು ಜವ ಅಂತ ಕರೀಲಾಗ್ತದೆ ಈಗ ಒಂದೊಂದು ಡೆಫಿನಿಷನ್ಗಳನ್ನು ಹೋಗೋಣ ಮೊದಲೇದು ಒಂದು ಮಾಧ್ಯಮದ ಸಾಂದ್ರತೆ ಮತ್ತು ಒತ್ತಡಗಳು ದತ್ತ ಕಾಲದಲ್ಲಿ ದೂರದೊಂದಿಗೆ ಹೆಚ್ಚು ಕಡಿಮೆ ಅವುಗಳ ಸರಾಸರಿ ಸಾಂದ್ರತೆ ಮತ್ತು ಒತ್ತಡಗಳ ಬೆಲೆಗಳಲ್ಲಿ ಬದಲಾಗ್ತಾವು ಸಾಂದ್ರತೆ ಮತ್ತು ಒತ್ತಡಗಳು ಹೆಚ್ಚಾಗಿರುವ ಪ್ರದೇಶವನ್ನು ಸಂಪಿಡೋಣ ಇನ್ನು ಕಣಗಳು ಎಲ್ಲಿ ವಿರಳವಾಗಿರ್ತಾವೆ ಕಡಿಮೆ ಒತ್ತಡ ಪ್ರದೇಶವನ್ನು ಹೊಂದಿರ್ತಾವಲ್ಲ ಅವು ಕ ವಿರಳಗಳು ಕರೀಲಾಗ್ತದೆ ಒಂದು ತರಂಗದ ಮೇಲ್ತುದಿಯನ್ನು ತರಂಗದ ಉಬ್ಬು ಕ್ರಸ್ಟ್ ಲೆವೆಲ್ ತರಂಗದ ಕೆಳ ತುದಿಯನ್ನು ತಗ್ಗು ಅಂತ ಕರೆಯಲಾಗ್ತದೆ ತಪ್ ಲೆವೆಲ್ ಅಂತ ಕರೀಲಾಗ್ತದೆ ಇಲ್ಲಿ ಶಬ್ದದ ತರಂಗ ತರಂಗ ನೋಡಿದಾಗ ಗೊತ್ತೈತೆ ಎರಡು ಉಬ್ಬುಗಳದಾವು ಎರಡು ಉಬ್ಬುಗಳನ್ನ ಸಂಪೀಡನಗಳು ಇಲ್ಲಿ ಎರಡು ತಗ್ಗುಗಳು ಏನಾದವಲ್ಲ ಅವುಗಳಿಗೆ ವಿರಳನಗಳು ಅಂತ ಕರೆಯಲಾಗ್ತದೆ ಹೀಗೆ ಎರಡು ಕ್ರಮಾನುಗತ ಸಂಪೀಡನಗಳು ಅಥವಾ ಎರಡು ಕ್ರಮಾನುಗತ ವಿರಳನಗಳ ನಡುವಿನ ದೂರವನ್ನು ತರಂಗ ದೂರ ಅಂತ ಕರೆಯಲಾಗ್ತದೆ ತರಂಗ ದೂರನ ಇವಾಗಲೂ ಇಂಗ್ಲೀಷ್ನಲ್ಲಿ ವೇವ್ಲೆಂತ್ ಲ್ಯಾಮ್ಡಾ ಸಂಕೇತದಿಂದ ಸೂಚಿಸಲಾಗ್ತದೆ ತರಂಗ ದೂರದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಏನರೀ ಮೀಟರ್ ಶಬ್ದವು ಒಂದು ಮಾಧ್ಯಮದ ಮೂಲಕ ಪ್ರಸಾರವಾಗುವಾಗ ಮಾಧ್ಯಮದ ಸಾಂದ್ರತೆಯು ಗರಿಷ್ಠ ಮೌಲ್ಯ ಮತ್ತು ಕನಿಷ್ಠ ಮೌಲ್ಯಗಳ ಮಧ್ಯೆ ಆಂದೋಲನಗೊಳ್ಳುತ್ತದೆ ಗರಿಷ್ಠ ಮೌಲ್ಯದಿಂದ ಕನಿಷ್ಠ ಮೌಲ್ಯ ಮತ್ತು ಗರಿಷ್ಠ ಮೌಲ್ಯದಿಂದ ಸಾಂದ್ರತೆಯು ಬದಲಾವಣೆ ಆದಾಗ ಒಂದು ಆಂದೋಲನ ಯಾವಾಗಲೂ ಪೂರ್ಣಗೊಳ್ಳುತ್ತದೆ ಅಂದರೆ ಎರಡು ಉಬ್ಬುಗಳು ಬಂದಾಗ ಉಬ್ಬುದಿಂದ ಮತ್ತು ಉಬ್ಬಿಗೆ ಬರಬೇಕಾದ್ರೆ ಅದು ಒಂದು ಅಂತ ಅನಿಸ್ಕೊಳ್ತದೆ ಇನ್ನು ಶಬ್ದದ ತರಂಗದ ಆವೃತ್ತಿ ಅಂದರೆ ಏನು ಒಂದು ಏಕಮಾನ ಕಾಲದಲ್ಲಿ ಉಂಟಾಗ್ತಕ್ಕಂಥ ಆಂದೋಲನಗಳ ಸಂಖ್ಯೆ ಅಂದರೆ ಈಗ ಒಂದು ಸೆಕೆಂಡಿಗೆ ಎಷ್ಟು ತರಂಗಗಳು ಉಂಟಾದವು ಅವು ಆಂದೋಲನ ಅಂತ ಕರಿತು ಅಂಥ ಆಂದೋಲನಗಳ ಸಂಖ್ಯೆಯನ್ನು ಶಬ್ದದ ಆವೃತ್ತಿ ಅಂತ ಕರೀಲಾಗ್ತದೆ ಫ್ರಿಕ್ವೆನ್ಸಿ ಅಂತ ಕರೀಲಾಗ್ತದೆ ಹೀಗೆ ಏಕಮಾನ ಕಾಲದಲ್ಲಿ ಉಂಟಾಗಿರ್ತಕ್ಕಂಥ ಸಂಪಿಣನ ಅಥವಾ ವಿರಳನಗಳ ಸಂಖ್ಯೆಯನ್ನು ಎನಿಸಿ ಶಬ್ದದ ತರಂಗಗಳ ಆವೃತ್ತಿಯನ್ನು ನಾವು ಪಡೆಯಬಹುದು ಇನ್ನು ಶಬ್ದದ ತರಂಗದ ಆವೃತ್ತಿಯ ಏಕಮಾನ ಯಾವುದಂದ್ರೆ ನ್ಯೂ ಅಂತ ಕರೆಯಲಾಗ್ತದೆ ಕೆಲವೊಮ್ಮೆ ಅದನ್ನು ಶಬ್ದದ ತರಂಗ ಆವೃತ್ತಿಯ ಅಂತಾರಾಷ್ಟ್ರೀಯ ಮಾನದಲ್ಲಿ ನೋಡಿದಾಗ ಅದು ಹರ್ಜ್ ಆಗಿರ್ತದೆ ಏನಾಗಿರ್ತದೆ ಹರ್ಜ್ ಎಚ್ ಜಡ್ ಅಂತ ಕರೆಯಲಾಗ್ತದೆ ಇನ್ನು ಶಬ್ದದ ತರಂಗದ ಕಾಲಾವಧಿ ಅಂದಾಗ ಎರಡು ಅನುಕ್ರಮಾನುಗತ ಅಥವಾ ಎರಡು ಅನುಕ್ರಮ ಸಂಪೀಡನ ಅಥವಾ ವಿರಾಣಗಳು ಒಂದು ಸ್ಥಿರ ಬಿಂದುವನ್ನು ದಾಟಲು ತೆಗೆದುಕೊಳ್ಳುವ ಕಾಲವನ್ನು ಶಬ್ದದ ತರಂಗದ ಕಾಲಾವಧಿ ಅಂತ ಕರೀಲಾಗ್ತದೆ ಅಥವಾ ಒಂದು ಸಾಂದ್ರ ಮಾಧ್ಯಮದಲ್ಲಿ ಪೂರ್ಣ ಆಂದೋಲನವು ಉಂಟಾಗಬೇಕಾದ್ರೆ ತೆಗೆದುಕೊಳ್ಳುವ ಕಾಲವನ್ನು ಶಬ್ದದ ತರಂಗದ ಕಾಲಾವಧಿ ಅಂತ ಕರೆಯಲಾಗ್ತದೆ ಶಬ್ದದ ತರಂಗದ ಕಾಲಾವಧಿಯನ್ನು ಕ್ಯಾಪಿಟಲ್ ಟಿ ಅಕ್ಷರದಿಂದ ಸೂಚಿಸಲಾಗ್ತದೆ ಶಬ್ದದ ತರಂಗದ ಕಾಲಾವಧಿಯ ಅಂತಾರಾಷ್ಟ್ರೀಯ ಮಾನ ಯಾವುದು ಸೆಕೆಂಡ್ ಇನ್ನು ವಾಟ್ ಈಸ್ ರಿಲೇಶನ್ಶಿಪ್ ಬಿಟ್ವೀನ್ ದಿ ಫ್ರಿಕ್ವೆನ್ಸಿ ಆ್ಯಂಡ್ ಟೈಮ್ ಆವೃತ್ತಿ ಮತ್ತು ಕಾಲಾವಧಿಗೆ ಇರ್ತಕ್ಕಂಥ ಸಂಬಂಧ ಏನು ಪಿ ಇಜ್ಕೊಳ್ತು ಒನ್ ಅಪಾನ್ ಟಿ ನೀವು ಈಜ್ಕೊಳ್ತು ಒನ್ ಅಪಾನ್ ಟಿ ಇಲ್ಲಿ ಆವೃತ್ತಿ ಇಜ್ಕೊಳ್ತು ಒನ್ ಅಪಾನ್ ಟು ಒನ್ ಅಪಾನ್ ಕಾಲಾವಧಿಯಾಗಿರ್ತದ ಇಲ್ಲಿ ನ್ಯೂ ಅಂದರೆ ಶಬ್ದದ ತರಂಗದ ಆವೃತ್ತಿ ಟಿ ಅಂದರೆ ಶಬ್ದದ ತರಂಗದ ಕಾಲಾವಧಿಯಾಗಿರ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಸ್ಥಾಯಿ ಸ್ಥಾಯಿ ಅಂದರೆ ಏನು ಯಾವುದೇ ಒಬ್ಬ ವ್ಯಕ್ತಿ ಅತಿ ಜೋರಾಗಿ ಮಾಟ ಮಾತಾಡಿದಾಗ ಅದು ಸ್ಥಾಯಿ ಹೆಚ್ಚು ಆವೃತ್ತಿಯ ಸ್ಥಾಯಿ ಅಂತ ಕಲಿಯತ್ತದೆ ಮೆದುಳು ಹೊರಹೊಮ್ಮೆದ ಶಬ್ದದ ಆವೃತ್ತಿಯನ್ನು ಹೇಗೆ ವ್ಯಾಖ್ಯಾನಿಸಲಾಗ್ತದೆ ಅದೇ ಸ್ಥಾಯಿ ಶಬ್ದದ ಆವೃತ್ತಿ ಕಡಿಮೆ ಆವೃತ್ತಿಯಲ್ಲಿ ನಾವು ಮಾತಾಡಿದಾಗ ಅದು ಕಡಿಮೆ ಸ್ಥಾಯಿ ಹೊಂದಿರ್ತದೆ ಹೆಚ್ಚು ಆವೃತ್ತಿ ಮಾತಾಡಿದಾಗ ಅದು ಹೆಚ್ಚು ಸ್ಥಾಯಿನ ಹೊಂದಿರ್ತದೆ ಆಕಾರದ ಕಂಪಿಸುವಿಕೆಯು ಹೆಚ್ಚಾದಾಗ ಆವೃತ್ತಿಯು ಹೆಚ್ಚಾಗ್ತದೆ ಅವಾಗ ತೋರಿಸ ಚಿತ್ರದಲ್ಲಿ ತೋರಿಸುವಂತೆ ಶಬ್ದದ ಕಾ ಸ್ಥಾಯು ಸಹ ಏಳತೆ ಹೆಚ್ಚಾಗ್ತದೆ ಹೀಗೆ ಹೆಚ್ಚಿನ ಸ್ಥಾಯಿ ಇರುವ ಶಬ್ದವು ಏಕಮಾನ ಕಾಲದಲ್ಲಿ ಬಿಂದುವನ್ನು ದಾಟಲು ಹೆಚ್ಚಿನ ಸಂಖ್ಯೆಯ ಸಂಪಿಡನ ಮತ್ತು ವಿರಣಗಳಿಗೆ ಸಂಬಂಧಿತವಾಗಿರ್ತದೆ ಇನ್ನು ವಿಭಿನ್ನ ಸ್ಥಾಯಿ ಇರುವ ಶಬ್ದಗಳನ್ನು ಉಂಟು ಮಾಡಲು ಬೇರೆ ಬೇರೆ ಗಾತ್ರ ಮತ್ತು ಸ್ಥಿತಿಗಳುಳ್ಳ ವಸ್ತುಗಳು ಬೇರೆ ಬೇರೆ ರೀತಿಯ ಆವೃತ್ತಿಗಳಿಂದ ಕಂಪಿಸ್ತಾವು ಇಲ್ಲಿ ಚಿತ್ರದಲ್ಲಿ ನೋಡಿದ ಗೊತ್ತಾಗ್ತದೆ ಕಡಿಮೆ ಸ್ಥಾಯಿ ಇರತಕ್ಕಂಥ ಶಬ್ದದ ತರಂಗಗಳು ಇನ್ನು ಹೆಚ್ಚು ಸ್ಥಾಯಿ ಇರ್ತಕ್ಕಂಥ ಶಬ್ದದ ತರಂಗಗಳನ್ನು ಈ ಚಿತ್ರದಲ್ಲಿ ಕೊಡಲಾಗಿದೆ ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಬಹುದು ಅಂದರೆ ಕಡಿಮೆ ಧ್ವನಿಯಿಂದ ಮಾತಾಡಿದಾಗ ಯಾವ ರೀತಿ ತರಂಗ ಇರ್ತದೆ ಹೆಚ್ಚು ಧ್ವನಿಯಿಂದ ಮಾತಾಡಿದಾಗ ಯಾವ ರೀತಿ ತರಂಗಗಳು ಇರ್ತಾವೆ ಹೋ ಬರ್ತಕ್ಕಂಥದ್ದು ಪಾರ ಅಥವಾ ಕಂಪನ ವಿಸ್ತಾರದ ಕರೀಲಾಗ್ತದೆ ಇದು ಶಬ್ದದ ಮತ್ತೊಂದು ಲಕ್ಷಣ ಒಂದು ಮಾಧ್ಯಮದಲ್ಲಿ ನಿಚ್ಚಲ ಸ್ಥಾನದಿಂದ ಎರಡೂ ಕಡೆ ಉಂಟಾದ ಗರಿಷ್ಠ ಪ್ರಮಾಣದ ಕ್ಷೋಭೆ ಅಂದರೆ ಒಂದು ತರಂಗ ಏನಿರ್ತದಲ್ಲ ಆ ತರಂಗದ ಗರಿಷ್ಠ ಎತ್ತರವೇ ಕ್ಷೋಭೆ ಆ ಗರಿಷ್ಠ ಎತ್ತರ ಕ್ಷೋಭೆ ಆಗಿರ್ತದೆ ಅದಕ್ಕೆ ತರಂಗದ ಪಾರ ಅಂತ ಕರೀಲಾಗ್ತದೆ ಹೀಗೆ ಒಂದು ಮಾಧ್ಯಮದಲ್ಲಿ ನಿಚ್ಚಲ ಸ್ಥಾನದಿಂದ ಎರಡೂ ಕಡೆ ಉಂಟಾಗಿರ್ತಕ್ಕಂಥ ಗರಿಷ್ಠ ಪ್ರಮಾಣದ ಕ್ಷೋಭೆಯನ್ನು ತರಂಗದ ಪಾರ ಆ್ಯಂಪ್ಲಿಟ್ಯೂಡ್ ಅಂತ ಕರಿತೇವೆ ಇದನ್ನೇ ಯಾವಾಗಲೂ ಎ ಅಕ್ಷರದಿಂದ ಸೂಚಿಸಲಾಗ್ತದೆ ಇನ್ನು ಶಬ್ದಕ್ಕೆ ಸಂಬಂಧಿಸಿದಂತೆ ತರಂಗದ ಪಾರದ ಏಕಮಾನ ಸಾಂದ್ರತೆ ಅಥವಾ ಒತ್ತಡದ ಏಕಮಾನವೇ ಆಗಿರ್ತದೆ ಅಂದರೆ ಪಾರದ ಏಕಮಾನ ಸಾಂದ್ರತೆ ಏಕಮಾನ ಮತ್ತು ಒತ್ತಡದ ಏಕಮಾನ ಅಂದರೆ ಪಾಸ್ಕಲ್ ಆಗಿರ್ತದೆ ಏನಾಗಿರ್ತದೆ ಪಾಸ್ಕಲ್ ಶಬ್ದದ ತಾರತ್ವ ಮತ್ತು ಮೆದುತ್ವ ಲೌಡ್ನೆಸ್ ಆ್ಯಂಡ್ ಸಾಫ್ಟ್ನೆಸ್ ಅಂತ ಕರೆಯಲತ್ತೆ ಲೌಡ್ನೆಸ್ ಅಂದರೆ ಜೋರಾಗಿ ಮಾತಾಡೋದು ಸಾಫ್ಟ್ನೆಸ್ ಅಂದರೆ ಮೃದುವಾಗಿ ನಯವಾಗಿ ಮಾತಾಡೋದು ಅಂದ್ರೆ ಶಬ್ದದ ತಾರತ್ವ ಅಥವಾ ಮೆದುತ್ವವನ್ನು ಮೂಲವಾಗಿ ಅದರ ಪಾರವನ್ನು ನಿರ್ಧರಿಸ್ತದೆ ಶಬ್ದದ ಪಾರ ವಸ್ತುವಿನ ಕಂಪಿಸುವಂತೆ ಮಾಡುವ ಬಲದ ಮೇಲೆ ಅವಲಂಬಿತವಾಗಿರ್ತದೆ ಉದಾಹರಣೆಗೆ ನಾವು ಮೇಜಿನ ಮೇಲೆ ನಿಧಾನವಾಗಿ ಬಡಿದಾಗ ಕಡಿಮೆ ಶಕ್ತಿ ಇರುವ ಶಬ್ದದ ತರಂಗಂಟಾಗಿ ಮೆದು ಧ್ವನಿಯನ್ನು ನಾವು ಕೇಳ್ತೇವೆ ಇನ್ನು ಮೇಜಿನ ಮೇಲೆ ಜೋರಾಗಿ ಬಡಿದಾಗ ಗಟ್ಟಿ ಶಬ್ದ ಕೇಳಿಸ್ತದೆ ಅದರ ನಿಧಾನವಾಗಿ ಬಡಿದಾಗ ಕಡಿಮೆ ಸ್ಥಾಯಿ ಹೆಚ್ಚಾಗಿ ಬಿಡಿದಾಗ ಹೆಚ್ಚು ಸ್ಥಾಯಿ ಕಡಿಮೆ ಸ್ಥಾಯಿ ಇದ್ದಾಗ ಅದು ಸಾಫ್ಟ್ನೆಸ್ ಮೆದುತ್ವ ಹೆಚ್ಚು ಸ್ಥಾಯಿ ಇದ್ದಾಗ ಅದು ಲೌಡ್ನೆಸ್ ತಾರತ್ವ ಅಂತ ಕರೀತಾರೆ ಇನ್ನು ಗಟ್ಟಿ ಶಬ್ದಗಳು ಹೆಚ್ಚು ಶಕ್ತಿಯನ್ನು ಹೊಂದಿರೋದ್ರಿಂದ ಹೆಚ್ಚು ದೂರ ಚಲಿಸ್ತಾವು ಶಬ್ದದ ತರಂಗವು ಆಕಾರದಿಂದ ಪ್ರಸಾರ ಆಗ್ತದೆ ಶಬ್ದವು ಆಕಾರದಿಂದ ದೂರ ಹೋದಂತೆಲ್ಲ ಅದರ ಪಾರ ತಾರತ್ವ ಕಡಿಮೆ ಆಗ್ತಾ ಹೋಗ್ತದೆ ಇನ್ನು ಒಂದೇ ಆವೃತ್ತಿಯುಳ್ಳ ಗಟ್ಟಿ ಧ್ವನಿ ಮತ್ತು ಮೆದು ಧ್ವನಿಯುಳ್ಳ ತರಂಗದ ಆಕಾರ ಯಾವ ರೀತಿ ಇರ್ತದೆ ಈ ಚಿತ್ರದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಮೆದು ದನಿಯು ಕಡಿಮೆ ಪಾರವನ್ನು ಹೊಂದಿರ್ತದೆ ಗಟ್ಟಿ ಹೆಚ್ಚು ಪಾರವನ್ನು ಹೊಂದಿರ್ತದ ಒಂದೇ ಸ್ಥಾಯಿ ಮತ್ತು ತಾರತ್ವ ಲೌಡ್ನೆಸ್ ಮತ್ತು ಪಿಚಸ್ ಇವು ಒಂದು ಶಬ್ದವನ್ನು ಮತ್ತೊಂದರಿಂದ ಬೇರ್ಪಡಿಸಲು ಶುದ್ಧ ಲಕ್ಷಣಗಳಿಂದ ಸಾಧ್ಯ ಆಗ್ತದೆ ಹೆಚ್ಚು ಮಧುರವಾದ ಶಬ್ದವು ಹೆಚ್ಚು ಗುಣಾತ್ಮಕವಾಗಿರ್ತದೆ ಇನ್ನು ಒಂದೇ ರೀತಿಯ ಅಥವಾ ಏಕಾವೃತ್ತಿಯನ್ನು ಹೊಂದಿರುವ ಶಬ್ದವೇ ನಾದ ಟೂನ್ ಸತಕರಿತವು ಇನ್ನು ಹೆಚ್ಚು ಆವೃತ್ತಿಗಳೊಂದಿಗೆ ಸಂಯೋಜಿಸಿ ಉಂಟಾದ ಶಬ್ದ ಸ್ವರ ಅಂತ ಕರೀಲಾಗ್ತವೆ ಹೆಚ್ಚು ಆವೃತ್ತಿಯ ಸಂಯೋಜಿಸಿದ ಉಂಟಾಗಿರ್ತಕ್ಕಂಥ ಶಬ್ದವನ್ನು ಸ್ವರ ಅಂತ ಕರಿತೀರವು ಇನ್ನು ಸ್ವರವನ್ನು ಆಲಿಸಲು ಸಾಕಷ್ಟು ಹಿತಕರವಾಗಿರ್ತದೆ ಆದರೆ ಗದ್ದಲ ಇದರ ಅಪೋಸಿಟ್ ಆಗಿರ್ತದೆ ಗದ್ದಲು ನಮ್ಮ ಕಿವಿಗೆ ಹಿತಕರವಾಗಿರುವುದಿಲ್ಲ ಅದಕ್ಕೆ ಸಂಗೀತವು ಹೆಚ್ಚು ಗುಣಾತ್ಮಕವಾಗಿದ್ದು ಕೇಳಲು ಯಾವಾಗಲೂ ಹಿತಕರವಾಗಿರ್ತದೆ ಇನ್ನು ಶಬ್ದದ ಜವ ಶಬ್ದದ ಜವ ಅಂದರೆ ಏಕಮಾನ ಕಾಲದಲ್ಲಿ ತರಂಗದ ಸಂಪೀಡನ ಅಥವಾ ವಿವರಣವು ಚಲಿಸಿದ ದೂರವನ್ನು ಶಬ್ದದ ಜವ ಅಂತ ಕರೀಲಾಗ್ತದೆ ಅಂದರೆ ಏಕಮಾನ ಕಾಲದಲ್ಲಿ ತರಂಗ ಎಷ್ಟು ದೂರ ಚಲಿಸ್ತು ಸಂಪೀಡನ ಅಥವಾ ವಿರಳ ಮಾಡಿ ಎಷ್ಟು ದೂರ ಚಲಿಸ್ತು ಅದ ಶಬ್ದದ ಜವ ಅಂತ ಕರೀಲಾಗ್ತದೆ ಶಬ್ದದ ಜವ ಇಜ್ಕೊಳ್ತು ಒಟ್ಟು ಚಲಿಸಿದ ದೂರ ಡಿವೈಡ್ ಬಾಯ್ ತೆಗೆದುಕೊಂಡ ಕಾಲ ಟಿ ಇಜ್ಕೊಳ್ತು ಲ್ಯಾಮ್ಡಾ ಡಿವೈಡ್ ಬಾಯ್ ಟಿ ಲ್ಯಾಮ್ಡಾ ಅಂದರೆ ಉಲ್ಟಾ ವಾಯು ಬರೆದಾಗ ಲ್ಯಾಮ್ಡಾ ಅಂತ ಕರಿತಾವೆವು ಇದು ಶಬ್ದದ ತರಂಗ ದೂರ ಆಮೇಲೆ ಕಾಲಾವಧಿ ಕ್ಯಾಪಿಟಲ್ಟಿ ಆಗಿರ್ತದೆ ಅಂದರೆ ಚಲಿಸಿದ ದೂರ ಇಲ್ಲಿ ಒಟ್ಟು ಚಲಿಸಿದ ದೂರ ಲ್ಯಾಬ್ಡಾದ ತರಂಗ ದೂರ ಆಗಿರ್ತದೆ ಇನ್ನು ವಿ ಈಜುಕೊಳ್ತು ಲ್ಯಾಬ್ಡಾ ಇಂಟು ಹೀ ಆಗ್ತದೆ ಆಗ ಒನ್ ಅಪ್ ಪಾಯಿಂಟ್ ಈಜ್ಕೊಳ್ತು ನೀವು ಆಗ ಜವ ಇಜ್ಕೊಳ್ತು ತರಂಗ ದೂರ ಇಂಟು ಆವೃತ್ತಿ ಆಗಿರ್ತದೆ ಜವ ಇಜ್ಕೊಳ್ತು ತರಂಗ ದೂರ ಇಂಟು ಆವೃತ್ತಿ ಒಂದು ಮಾಧ್ಯಮದಲ್ಲಿ ಒಂದೇ ಬೌದ್ಧ ಸ್ಥಿತಿಯಲ್ಲಿರುವ ಎಲ್ಲ ಆವೃತ್ತಿಗಳಿಗೆ ಶಬ್ದದ ಜವ ಯಾವಾಗಲೂ ಸ್ಥಿರವಾಗಿರ್ತದೆ ಇನ್ನು ಶಬ್ದದ ತೀವ್ರತೆ ಇಂಟೆನ್ಸಿಟಿ ಆಫ್ ಸೌಂಡ್ ಇಂಟೆನ್ಸಿಟಿ ಆಫ್ ಸೌಂಡ್ ಅಂದರೆ ಪ್ರತಿ ಸೆಕೆಂಡಿಗೆ ಏಕಮಾನ ಕ್ಷೇತ್ರದಲ್ಲಿ ಹಾದು ಹೋಗುವ ಶಬ್ದದ ಶಕ್ತಿಯ ಪ್ರಮಾಣವನ್ನು ಶಬ್ದದ ತೀವ್ರತೆ ಅಂತ ಕರೀಲಾಗ್ತದೆ ಕೆಲವೊಮ್ಮೆ ನಾವು ತಾರತ್ವ ಮತ್ತು ತೀವ್ರತೆಗಳು ಒಂದೇ ಅಲ್ಲದಿದ್ದರೂ ಅವುಗಳನ್ನು ಬದ ಅದಲ್ಲೂ ಬದಲು ಶಬ್ದಗಳಾಗಿ ಉಪಯೋಗ ಮಾಡಲಾಗ್ತದೆ ತಾರತ್ವವು ಶಬ್ದಕ್ಕೆ ಕಿವಿಯ ಪ್ರತಿಕ್ರಿಯೆ ಅಳತೆ ಆಗಿದ್ರೆ ಸಮನಾದ ತೀವ್ರತೆ ಇರುವ ಎರಡು ಶಬ್ದಗಳಿದ್ದರೂ ನಮ್ಮ ಕಿವಿ ಒಂದಕ್ಕಿಂತ ಇನ್ನೊಂದು ಶಬ್ದವನ್ನು ಜೋರಾಗಿರುವಂತೆ ನಾವು ಕೇಳಲು ಉತ್ತಮವಾಗಿ ಗೊತ್ತಾಗ್ತದೆ ಇದರಿಂದ ನಾವು ಪತ್ತೆ ಹಚ್ಚಬಹುದಾಗಿದೆ ಇನ್ನು ವಿಭಿನ್ನ ಮಾಧ್ಯಮಗಳಲ್ಲಿ ಶಬ್ದದ ಜವ ಯಾವ ರೀತಿ ಇರ್ತದೆ ಶಬ್ದವು ಒಂದು ಮಾಧ್ಯಮದಲ್ಲಿ ನಿರ್ದಿಷ್ಟ ಜವದೊಂದಿಗೆ ಪ್ರಸಾರವಾದರೆ ಇನ್ನೊಂದು ಮಾಧ್ಯಮದಲ್ಲಿ ಅದರ ಜವ ಯಾವಾಗಲೂ ಬದಲಾವಣೆ ಆಗ್ತದೆ ವಿದ್ಯಾರ್ಥಿಗಳು ನೀವು ನೋಡಿರ್ಬೋದು ಗುಡುಗು ಮತ್ತು ಮಿಂಚುಗಳು ಏಕಕಾಲದಲ್ಲಿ ಸಂಭವಿಸಿದರೂ ಸಹ ಗುಡಿಗಿನ ಶಬ್ದ ಕೇಸಿದ ನಂತರ ಮಿಂಚು ಮಿಂಚು ಕಂಡ ನಂತರ ಗುಡುಗಿನ ಶಬ್ದ ಎಸ್ತದೆ ಯಾಕೆ ಎಸ್ತದಂದ್ರೆ ಶಬ್ದದ ಜವ ಬೆಳಕಿನ ಜವಕ್ಕಿಂತ ಕಡಿಮೆ ಇರ್ತದೆ ಶಬ್ದದ ವೇಗ ಪ್ರತಿ ಸಂಖ್ಯೆನಿಗೆ ಮುನ್ನೂರ ಮೂವತ್ತ್ನಾಲ್ಕು ಮೀಟರ್ ಪರ್ ಸೆಕೆಂಡ್ ಇದರ ಬೆಳಕಿನ ವೇಗ ಪ್ರತಿ ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ಚಲಿಸ್ತದೆ ಇದರಿಂದ ಮಿಂಚು ಕಾಣಿಸಿದ ಸ್ವಲ್ಪ ಸಮಯದ ನಂತರ ಗುಡುಗಿನ ಕೇಳಿಸ್ತದೆ ಅದರ ಶಬ್ದದ ಜವು ಅದು ಪ್ರಸಾರ ಹೋಗುವ ಮಾಧ್ಯಮದ ಗುಣಲಕ್ಷಣಗಳು ಅವಲಂಬಿಸಿರ್ತದೆ ಒಂದು ಮಾಧ್ಯಮದಲ್ಲಿ ಶಬ್ದದ ಜವ ಮಾಧ್ಯಮದ ತಾಪವನ್ನು ಅವಲಂಬಿಸಿರ್ತದೆ ಗಣದಿಂದ ಅನಿಲದ ಕಡೆಗೆ ಹೋದಂತೆಲ್ಲ ಶಬ್ದದ ಜವ ಕಡಿಮೆ ಕೂತೋಗ್ತದೆ ಯಾವ ಮಾಧ್ಯಮದಲ್ಲಿ ತಾಪ ಹೆಚ್ಚಾಗ್ತದಲ್ಲ ಶಬ್ದದ ಜವ ಏನಾಗ್ತದೆ ಹೆಚ್ಚಾಗ್ತದೆ ಉದಾಹರಣೆಗೆ ನೀರಿನಲ್ಲಿ ಜೀರೋ ಡಿಗ್ರಿ ಸೆಲ್ಸಿಯಸ್ ತಾಪಕ್ಕೆ ಶಬ್ದದ ಜವ ಮುನ್ನೂರ ಮೂವತ್ತೊಂದು ಮೀಟ್ರ್ ಪರ್ ಸೆಕೆಂಡ್ ಆದರೆ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಮುನ್ನೂರ ಮೂವತ್ತ್ನಾಲ್ಕು ಮೀಟ್ರ್ ಪರ್ ಸೆಕೆಂಡ್ ಆಗಿರ್ತದೆ ವಿಭಿನ್ನ ಮಾಧ್ಯಮಗಳಲ್ಲಿ ಶಬ್ದದ ಜವ ಶಬ್ದವು ಒಂದು ಮಾಧ್ಯಮದಲ್ಲಿ ನಿರ್ದಿಷ್ಟ ಜವದೊಂದಿಗೆ ಪ್ರಸಾರವಾಗ್ತದೆ ಶಬ್ದದ ಜವವು ಬೆಳಕಿನ ಜವಕ್ಕಿಂತ ಯಾವಾಗಲೂ ಕಡಿಮೆ ಇರ್ತದೆ ಯಾಕಂದರೆ ಮಿಂಚು ಕಾಣಿಸುವ ಸ್ವಲ್ಪ ಸಮಯದ ನಂತರ ಗುಡುಗಿನ ಶಬ್ದ ಕೇಳಿಸ್ತಕ್ಕಂಥದ್ದು ಇನ್ನು ಶಬ್ದದ ಪ್ರತಿಫಲನದ ಬಗ್ಗೆ ತಿಳ್ಕೊಂಡು ಶಬ್ದದ ಪ್ರತಿಫಲನ ಅಂದರೆ ಬೆಳಕು ಒಂದು ಮಾಧ್ಯಮಕ್ಕೆ ಬಡಿದು ಹಿಂದಿರುಗ್ತದೆ ಉದಾಹರಣೆಗೆ ಗೋಡೆ ಇರ್ಬೋದು ಯಾವುದೇ ಒಂದು ಸಮತಲ ದರ ಸಮತಲ ಮೇಲ್ಮೈ ಇರ್ಬೋದು ಅದಕ್ಕೆ ಬೆಳಗ್ಗೆ ಹಿಂದಿರುಗ್ತದೆ ಹೀಗೆ ಬೆಳಕು ಪ್ರತಿಫಲನದಂತೆ ಶಬ್ದವು ಸಹ ಘನ ಅಥವಾ ದ್ರವಗಳ ಮೇಲ್ಮೆ ಮೇಲೆ ಪ್ರತಿಫಲಿಸ್ತದೆ ಶಬ್ದವು ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ಅನುಸರಿಸ್ತದೆ ಶಬ್ದವು ಪತನವಾದ ದಿಕ್ಕು ಮತ್ತು ಪ್ರತಿಫಲನವಾದ ದಿಕ್ಕು ಇವು ಪ್ರತಿಫಲಿಸುವ ಮೇಲ್ಮೈಗೆ ಎಳೆದ ಲಂಬದೊಂದಿಗೆ ಬಿಂದುವಿನಲ್ಲಿ ಸಮಾನ ಕೋನಗಳನ್ನು ಉಂಟು ಮಾಡ್ತದೆ ಮತ್ತು ಇವು ಮೂರೂ ಒಂದೇ ಸಮತಲ್ಲಿ ಇರ್ತಾವ ಅಂದರೆ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮ ಇರ್ತದೆ ಆ ಪತನ ಕೋನ ಪತನ ಪತನ ಕಿರಣ ಪ್ರತಿಫಲನ ಕಿರಣ ಮತ್ತು ಪತನ ಬಿಂದು ಎಳೆದ ಲಂಬ ಮೂರು ಹಂದಿ ಸಮತದೆ ಶಬ್ದದ ಪ್ರತಿಫಲನದ ನಿಯಮ ಆಗ್ತದ ಶಬ್ದದ ತರಂಗಗಳ ಪ್ರತಿಫಲಿಸುವಿಕೆಗೆ ನುಣುಪಾದ ಅಥವಾ ಒರಟಾಗಿರಬಹುದಾದ ಬೃಹತ್ ಗಾತ್ರದ ತಡೆಯೊಂದರ ಅವಶ್ಯಕತೆ ಇರ್ತದೆ ವಸ್ತುಗಳ ಕಂಪನವೇ ಶಬ್ದ ವಸ್ತುಗಳ ಕಂಪನದಿಂದ ಶಬ್ದ ಉಂಟಾಗ್ತದೆ ಶಬ್ದವು ಶಕ್ತಿಯ ಒಂದು ರೂಪವಾಗಿದ್ದು ಶಬ್ದದ ತೀವ್ರತೆಯನ್ನು ಯಾವಾಗಲೂ ಡೆಸ್ಬಲ್ಗಳಲ್ಲಿ ಎಳೆಯಾಗ್ತದೆ ಗಾಳಿಯಲ್ಲಿ ಶಬ್ದದ ವೇಗ ಮುನ್ನೂರ ನಲವತ್ತು ಮೀಟರ್ ಪರ್ ಸೆಕೆಂಡ್ ಅದ ನೆಕ್ಸ್ಟ್ ಬರ್ತಕ್ಕಂಥದ್ದು ಶಬ್ದದ ಗುಣಲಕ್ಷಣ ಪ್ರತಿಧ್ವನಿ ಇಕೋ ಯಾವುದೇ ಪ್ರತಿಫಲಿಸುವ ಅದೆಮೆ ಮೇಲ್ಮೈನಿಂದ ಪ್ರತಿಫಲನಗೊಂಡ ಶಬ್ದವೇ ಪ್ರತಿಧ್ವನಿ ಅಂತ ಕರೆಯಲಾಗ್ತದೆ ಉದಾಹರಣೆಗೆ ಗುಡಿಗಿನ ಶಬ್ದ ಮೋಡಗಳ ನಡುವೆ ಅನೇಕ ಬಾರಿ ಪ್ರತಿಫಲಿಸಿ ಉಂಟಾಗಿರ್ತಕ್ಕಂಥ ಶಬ್ದ ಅಂದರೆ ಅದು ಯಾವುದೇ ಒಂದು ಅದಮಿಲ್ಮೆಯಿಂದ ಪ್ರತಿಫಲನಗೊಂಡ ಶಬ್ದವೇ ಪ್ರತಿನಿಧನಿ ಇಕೋ ಇಕ್ಕು ಹತ್ತಕಾಗ್ತದೆ ಬಿಜಾಪುರ ಗೋಲ್ ಗುಮ್ಮಟದಲ್ಲಿ ಒಮ್ಮೆ ಕೂಗಿದಾಗ ಏಳು ಬಾರಿ ಕೇಸ್ತದೆ ಇನ್ನು ಐರ್ಲ್ಯಾಂಡದಲ್ಲಿ ಕಿಲ್ಲರ್ನಿ ಬೆಟ್ಟ ಹತ್ತದ ಐರ್ಲ್ಯಾಂಡಲ್ಲಿರ್ತಕ್ಕಂಥ ಕಿಲ್ಲರ್ನಿ ಬೆಟ್ಟದಲ್ಲಿ ಒಮ್ಮೆ ಕೂಗಿದ ಶಬ್ದ ಸುಮಾರು ನೂರು ಬಾರಿ ಕೇಸ್ತದೆ ಇನ್ನೊಂದು ವಿದ್ಯಾರ್ಥಿಗಳು ಕೇಳ್ಕೋಬೇಕು ಒಂದು ಪ್ರತಿಧ್ವನಿ ಉಂಟಾಗಬೇಕಾದ್ರೆ ಇರಬೇಕಾದ ನಿಬಂಧನೆಗಳಂದ್ರೆ ಪ್ರತಿಧ್ವನಿ ಉಂಟಾಗಬೇಕಾದ್ರೆ ಶಬ್ದದ ಅಕ್ಕರ ಮತ್ತು ಪ್ರತಿಫಲಿಸುವ ಮೇಲ್ಮೈಗಳ ನಡುವಿನ ಕನಿಷ್ಠ ಅಂತರ ಹದಿನೇಳು ಮೀಟ್ರ್ ಇರಬೇಕು ಕನಿಷ್ಠ ಅಂತರ ಹದಿನೇಳು ಮೀಟ್ರ್ ಇರಬೇಕಾಗ್ತದೆ ಇನ್ನು ಪ್ರತಿಧ್ವನಿ ಕೇಳಬೇಕಾದ್ರೆ ಮೂಲ ಧ್ವನಿ ಮತ್ತು ಪ್ರತಿಧ್ವನಿಗಳ ನಡುವೆ ಕಾಲಾಂತರ ಮೂಲ ಧ್ವನಿ ಮತ್ತು ಪ್ರತಿಧ್ವನಿಗಳ ನಡುವಿನ ಕಾಲಾಂತರ ಜೀರೋ ಪಾಯಿಂಟ್ ಒನ್ ಸೆಕೆಂಡ್ ಆಗಿರಬೇಕಾಗ್ತದೆ ಇನ್ನು ಶಬ್ದದ ಸಂವೇದನೆಯು ನಮ್ಮ ಮೆದುಳಿನಲ್ಲಿ ಜೀರೋ ಪಾಯಿಂಟ್ ಒಂದು ಸೆಕೆಂಡ್ಗಳಷ್ಟು ಕಾಲ ಇರ್ತದೆ ಇನ್ನು ಅಂದರೆ ಏನು ಅನುರಣನೆ ಅಂದರೆ ಸತತವಾದ ಪ್ರತಿಫಲನದಿಂದ ಉಂಟಾದ ಪುನರಾವರ್ತಿತ ಶಬ್ದವನ್ನು ಅಂತ ತರಲಾಗ್ತದೆ ಸತತವಾದ ಪ್ರತಿಫಲನದಿಂದ ಉಂಟಾದ ಪುನರಾವರ್ತಿತ ಶಬ್ದವನ್ನು ಅನು ಅಂತ ತ ಕಲಿಯಾಗ್ತದೆ ಉದಾಹರಣೆಗೆ ಒಂದು ದೊಡ್ಡ ಪಡಸಾಲೆಯಲ್ಲಿ ಉಂಟಾದ ಶಬ್ದವು ಅದರ ಗೋಡೆಗಳಿಂದ ಮೇಲಿಂದ ಮೇಲೆ ಪ್ರತಿಫಲನಗೊಂಡು ಕೇಳಲು ಸಾಧ್ಯವಾಗದಿರುವಷ್ಟರಿಗೆ ಕಡಿಮೆ ಆಗುತ್ತಾ ಮುಂದುವರ್ತದೆ ಹೀಗೆ ಸತತ ಪ್ರತಿಫಲನದಿಂದ ಉಂಟಾದ ಈ ಪುನರಾವೃತ ಶಬ್ದವನ್ನು ಅಂತ ಕರೀಲಾಗ್ತದೆ ಒಂದು ಸಭಾಂಗಣದಲ್ಲಿ ಅಥವಾ ಪಡಸಾಲೆಯಲ್ಲಿನ ಹೆಚ್ಚೂರಿ ಅಣುರಣನೆಯು ಹೆಚ್ಚು ಅನಪೇಕ್ಷಿತವಾದದು ಆದ್ದರಿಂದ ಆದುದರಿಂದ ಇಲ್ಲಿ ಅನುರಣನೆ ಕಡಿಮೆ ಮಾಡಲು ಸಭಾಂಗಣದ ಮೇಲ್ಛಾವಣಿ ಮತ್ತು ಗೋಡೆಗಳನ್ನು ಸಾಮಾನ್ಯವಾಗಿ ಶಬ್ದ ಗ್ರಹಿಸುವ ವಸ್ತುಗಳಾದ ಸಂಕುಚಿತ ಮತ್ತು ದೃಗ್ನಾರು ಹಲಿಗಳ ಹಲಿಗೆ ಒರಟಾದ ಪ್ಲ್ಯಾಸ್ಟರ್ಗಳಿಂದ ಮುಚ್ಚಿರಲಾಗ್ತದ ಫೈಬರ್ ಬೋರ್ಡ್ ಇನ್ನು ಶಬ್ದದ ಗುಣಿತ ಪ್ರತಿಫಲನದ ಉಪಯೋಗಗಳು ನೋಡೋಣ ಮೆಗಾಫೋನ್ಗಳು ಹಾರ್ನ್ಗಳು ಸಂಗೀತ ವಾದ್ಯಗಳಾದ ತುತ್ತೂರಿಗಳು ಶಹನಾಯಿಗಳು ಇವೆಲ್ಲವುಗಳಲ್ಲಿ ಶಬ್ದವು ಎಲ್ಲ ದಿಕ್ಕುಗಳಲ್ಲಿ ಹರಡ ಹರಡದೆ ನಿಷ್ಠ ದಿಕ್ಕಿನಲ್ಲಿ ಪ್ರಯಿಸುವಂತೆ ಅವುಗಳನ್ನು ವಿನ್ಯಾಸಗೊಳಿಸಲಾಗಿದೆ ಈ ರೀತಿಯ ವ್ಯಾಧ್ಯಗಳಲ್ಲಿ ಕೊಳವೆಗಳನ್ನು ಶಂಕುವಿನ ಆಕಾರಕ್ಕೆ ಜೋಡಿಸಿ ಅದರ ತೆರೆದ ಭಾಗದಲ್ಲಿ ಶಬ್ದವು ಅನುಕ್ರಮವಾಗಿ ಪ್ರತಿಫಲಿಸಿ ಆಕಾರದಿಂದ ಕೇಳುಗಾರ ದಿಕ್ಕಿನಲ್ಲಿ ಮುಂದುವರಿಯುತ್ತಾ ಮುಂದುವರಿಯುತ್ತದೆ ಇಲ್ಲಿ ಚಿತ್ರದಲ್ಲಿ ನೋಡಿದಾಗ ಮೆಗಾಫೋನ್ ಹಾರ್ನ್ ಇನ್ನು ಸ್ಟೆಟಸ್ಕೋಪ್ ಎಂಬ ವೈದ್ಯಕೀಯ ಸಾಧನವಾಗಿದ್ದು ಇದನ್ನು ಸಾಮಾನ್ಯವಾಗಿ ಹೃದಯ ಅಥವಾ ಶ್ವಾಸಕೋಶದ ಶಬ್ದವನ್ನು ಕೇಳಲು ಉಪಯೋಗಿಸಲಾಗ್ತದೆ ಸ್ಟೆಟಸ್ಕೋಪ್ನಲ್ಲಿ ರೋಗಿ ಎದೆ ಬಡಿತ ಗುಣಿತ ಪ್ರತಿಫಲನದಿಂದ ವೈದ್ಯರ ಕಿವಿಗೆ ಕೇಳಿಸ್ತಕ್ಕಂಥದ್ದು ಇಲ್ಲಿ ವೈದ್ಯರ ಕಿವಿ ಕೇಳಿಸ್ಬೇಕಾದ್ರೆ ಗುಣಿತ ಪ್ರತಿಫಲನದಿಂದ ಕೇಳಿಸ್ತದೆ ಇನ್ನು ಸಾಮಾನ್ಯವಾಗಿ ಸಂಗೀತದ ಕಚೇರಿಯ ಭವನಗಳು ಸಮ್ಮೇಳನ ಭವನಗಳು ಸಿನಿಮಾ ಭವನಗಳಲ್ಲಿ ಶಬ್ದದ ಪ್ರತಿಫಲನದ ನಂತರ ಎಲ್ಲ ಮೂಲೆಗಳಲ್ಲಿ ತಲುಪುವಂತೆ ಮೇಲ್ಛಾವಣಿಯನ್ನು ವಕ್ರಾಕಾರದಲ್ಲಿ ಕಟ್ಟಲಾಗ್ತದೆ ಕೆಲವೊಮ್ಮೆ ಶಬ್ದವು ಭವನದ ಉದ್ದಗಲಕ್ಕೂ ಹರಡಲು ಸ್ಟೇಜ್ನ ಹಿಂದೆ ವಕ್ರ ಶಬ್ದದ ಹಲಗೆಯನ್ನು ಇಲ್ಲ ಇಲ್ಲಿ ಚಿತ್ರದಲ್ಲಿ ನೋಡಿದಾಗ ಗೊತ್ತಾಗ್ತದೆ ಇನ್ನು ಶ್ರವಣ ಶಬ್ದದ ವ್ಯಾಪ್ತಿ ನಮ್ಮ ಕಿವಿಯು ಕೇಳುವ ಶಬ್ದದ ವ್ಯಾಪ್ತಿ ಅಥವಾ ಶ್ರವ್ಯ ಶಬ್ದದ ಶ್ರೇಣಿ ಎಷ್ಟಿರ್ಬೇಕಂದ್ರೆ ಅದರ ಕಂಪನಾಂಕ ಶ್ರವಣ ಶಬ್ದದ ಆವೃತ್ತಿಯ ಕಂಪನಾಂಕ ಶ್ರೇಣಿ ಇಪ್ಪತ್ತು ಅರ್ಜದಿಂದ ಇಪ್ಪತ್ತು ಸಾವಿರ ಹರ್ಜಿರ್ತದ ಅಂದರೆ ಇಪ್ಪತ್ತು ಅರ್ಜಿಯಿಂದ ಇಪ್ಪತ್ತು ಕಿಲೋ ಹರ್ಜಿದ ಕಲಿತವು ಹೀಗೆ ಇಪ್ಪತ್ತು ಅರ್ಜಿಯಿಂದ ಇಪ್ಪತ್ತು ಸಾವಿರ ಅರ್ಜಿನ ಶ್ರೇಣಿಯನ್ನು ಹೊಂದಿರುವ ಶಬ್ದವನ್ನು ಮಾನವನ ಶ್ರವಣ ಶಬ್ದದ ವ್ಯಾಪ್ತಿ ಅಂತ ಕಲಾಗ್ತದೆ ಇನ್ನು ಅವಧ್ವನಿ ಅಂದರೆ ವಸ್ತುವಿನ ಕಂಪನದ ಆವೃತ್ತಿ ಇಪ್ಪತ್ತು ಹರ್ಜಕ್ಕಿಂತ ಕಡಿಮೆ ಇದ್ದಾಗ ಆ ಕಡಿಮೆ ಆವೃತ್ತಿಯಿಂದ ಹೊರತಕ್ಕಂಥ ಶಬ್ದ ಅವಧ್ವನಿ ಇನ್ಫ್ರಾಸೋನಿಕ್ ಸೌಂಡ್ ಅದಕ್ಕೆ ಕರಿತೇವೆ ಇಪ್ಪತ್ತು ಹರ್ಜಕ್ಕಿಂತ ಕಡಿಮೆ ಇರುವ ಆವೃತ್ತಿಗೆ ಶಬ್ದವನ್ನು ಇನ್ಫ್ರಾಸೋನಿಕ್ ಸೌಂಡ್ ಅಂದರೆ ಅವಧ್ವನಿ ಅಂತ ಕೇಳಲಾಗ್ತದೆ ಇನ್ನು ಕೆಲವೊಮ್ಮೆ ಶಬ್ದ ಏನಾಗ್ತದೆ ಇಪ್ಪತ್ತು ಸಾವಿರ ಹಜ್ಕಿಂತ ಹೆಚ್ಚು ಆವೃತ್ತಿಯಿಂದ ಕಂಪಿಸ್ತದೆ ಆ ಕಂಪಿಸುವ ಧ್ವನಿಯನ್ನು ಶ್ರವಣಾರ್ಥ ಶಬ್ದ ಅಲ್ಟ್ರಾಸೋನಿಕ್ ಸೌಂಡ್ ಅದಕ್ಕೆ ಕರಿತೇವೆ ಇಪ್ಪತ್ತು ಸಾವಿರ ಹಜ್ಕಿಂತ ಹೆಚ್ಚು ಆವೃತ್ತಿಯ ಶಬ್ದವನ್ನು ಶ್ರವಣಾರ್ಥ ಶಬ್ದ ಅಂತ ಕಲಿಯಾಗ್ತದೆ ಶ್ರವಣಾತೀತ ಧ್ವನಿಯು ನಾಯಿ ಬೆಕ್ಕು ಬಾವುಲಿಗಳಿಗೆ ಸಂವೇದನೆ ಉಂಟಾಗ್ತದೆ ಅಂದರೆ ಗೊತ್ತಾಗ್ತದೆ ಇನ್ನು ಶ್ರವಣಾರ್ತೀತ ಚ ಶಬ್ದದ ಅನ್ವಯಗಳಂದಾಗ ಶ್ರವಣಾತೀತ ಶಬ್ದಗಳು ಹೆಚ್ಚಿನ ಆವೃತ್ತಿಯುಳ್ಳ ತರಂಗಗಳು ಶ್ರವಣಾರ್ಥ ಶಬ್ದಗಳು ಅಡ್ಡ ತಡೆಗಳಿದ್ದರೂ ಬಹಳ ದೂರದವರೆಗೆ ದೂರಿಗೆ ಚಲಿಸ್ತಾವು ಶ್ರವಣಾ ಶಬ್ದಗಳನ್ನು ಹೆಚ್ಚಾಗಿ ಕೈಗಾರಿಕೆಗಳು ಮತ್ತು ವೈದ್ಯಕೀಯ ಉದ್ದೇಶಗಳಿಗೆ ಬಳಸಲಾಗ್ತದೆ ಇನ್ನು ಶ್ರವಣಾರ್ಥಿತ ಶಬ್ದವನ್ನು ಸಾಮಾನ್ಯವಾಗಿ ಸ್ವಚ್ಛಗೊಳಿಸುವ ಭಾಗದಲ್ಲಿ ತಲುಪಲಾಗದ ಸ್ಥಳಗಳನ್ನು ಸ್ವಚ್ಛಗೊಳಿಸಲು ಉಪಯೋಗಿಸಲಾಗ್ತದೆ ಉದಾಹರಣೆಗೆ ಸೂಳಿ ಆಕಾರದ ಕೊಳವೆ ನಿರ್ದಿಷ್ಟ ಆಕಾರವಿಲ್ಲದ ಭಾಗಗಳು ವಿದ್ಯುತ್ನ ಘಟಕಗಳು ಇತ್ಯಾದಿಯನ್ನು ಸ್ವಚ್ಛಗೊಳಿಸಬೇಕಾದ್ರೆ ವಸ್ತುಗಳನ್ನು ದ್ರಾವಣದಲ್ಲಿಟ್ಟು ಅದರ ಶ್ರವಣಾರ್ಥ ತರಂಗನ್ನು ಹಾಯಿಸಬೇಕು ಈ ತರಂಗಗಳಿಗೆ ಹೆಚ್ಚು ಆವೃತ್ತಿ ಇರೋದರಿಂದ ಆ ವಸ್ತುವಿನ ಭಾಗಕ್ಕೆ ಅಂಟಿಕೊಂಡಿರುವ ಧೂಳಿನ ಕಣಗಳು ಗ್ರೀಸ್ ಮತ್ತು ಕೊಳೆಯನ್ನು ಬೇರ್ಪಡಿಸ್ತದೆ ಈ ರೀತಿ ವಸ್ತುಗಳು ಸಂಪೂರ್ಣವಾಗಿದ್ದು ಸ್ವಚ್ಛಗೊಳಿಸ್ತದೆ ಈ ಥರ ಎರಡನೇ ಉಪಯೋಗ ಲೋಹದ ಅಚ್ಚುಗಳಲ್ಲಿ ಬಿರುಕು ಮತ್ತು ನ್ಯೂನತೆಗಳನ್ನು ಪತ್ತೆ ಹಚ್ಚಲು ಶ್ರವಣಾ ಬಳಕೆ ಮಾಡಲಾಗ್ತದೆ ಈ ರೀತಿಯ ಲೋಹದ ಅಚ್ಚುಗಳನ್ನು ಸಾಮಾನ್ಯವಾಗಿ ಬೃಹತ್ ನಿರ್ಮಾಣದ ರಚನೆಗಳಾದ ಕಟ್ಟಡಗಳು ಸೇತುವೆಗಳು ಯಂತ್ರಗಳು ವೈಜ್ಞಾನಿಕ ಉಪಕರಣಗಳಲ್ಲಿ ಉಪಯೋಗಿಸಲಾಗ್ತದೆ ಈ ಅಚ್ಚುಗಳಲ್ಲಿನ ಬಿರುಕುಗಳು ಮತ್ತು ರಂಧ್ರಗಳು ಹೊರಗಿನಿಂದ ಕಾಣುವುದಿಲ್ಲ ಇವುಗಳನ್ನು ರಚನಾಶಕ್ತಿ ಕುಂದಿಸ್ತಾವು ಈ ಅಚ್ಚುಗಳ ಮೂಲಕ ಶ್ರವಣಾತೀತ ತರಂಗಗಳನ್ನು ಹಾಯಿಸಿ ಪತ್ತೆಕಾರಿ ಸಹಾಯದಿಂದ ತರಂಗಗಳನ್ನು ಸ್ವೀಕರಿಸಲಾಗ್ತದೆ ಅತಿ ಸಣ್ಣ ನ್ಯೂನ್ಯತೆ ಇದ್ದರೂ ಶ್ರವಣಾತೀತ ತರಂಗಗಳು ಪ್ರತಿಫಲಿಸುವುದರಿಂದ ಆ ಬಿರುಕು ಅಥವಾ ನ್ಯೂನ್ಯತೆ ಇರುವಿಕೆಯನ್ನು ನಾವು ಪತ್ತೆ ಹಚ್ಚಲಾಗ್ತದೆ ಇನ್ನು ಶ್ರವಣಾರ್ಥರಂಗ ಮತ್ತೊಂದು ಅನುವು ಎಂದಾಗ ಹೃದಯದ ವಿವಿಧ ಭಾಗಗಳಿಂದ ಶ್ರವಣಾತೀತ ತರಂಗಗಳನ್ನು ಪ್ರತಿಫಲಿಸುವಂತೆ ಮಾಡಿ ಹೃದಯದ ಚಿತ್ರ ಉಂಟಾಗುವಂತೆ ಮಾಡಲಾಗ್ತದೆ ಇದಕ್ಕೆ ವಿದ್ಯುತ್ ಋಲೇಖನ ಇ ಸಿ ಜಿ ಇ ಸಿ ಜಿ ಅಂದರೆ ಇಕೋ ಕಾರ್ಡಿಯೋಗ್ರಾಫಿ ಅಂತ ಕರೀತವು ಇನ್ನು ಮಾನವನ ಒಳ ಅಂಗಾಂಗಗಳ ಚಿತ್ರಗಳನ್ನು ಶ್ರವಣಾತೀತ ತರಂಗಗಳನ್ನು ಉಪಯೋಗಿಸಿ ಶ್ರವಣಾತೀತ ಸ್ಕ್ಯಾನರ್ನಿಂದ ಪಡೆಯಲಾಗ್ತದೆ ಇದರಿಂದ ರೋಗಿಗಳ ಅಂಗಾಂಗಗಳ ಯಕೃತ ಮೂತ್ರಪಿಂಡ ಗರ್ಭಕೋಶ ಕಿಡ್ನಿ ಇತ್ಯಾದಿಗಳ ಚಿತ್ರಗಳನ್ನು ವೈದ್ಯರು ಪಡೆಯಲಾಗ್ತದೆ ಇದು ಅವುಗಳಲ್ಲಿರುವ ವೈಪರೀತ್ಯಗಳಾದ ಕಿಡ್ನಿ ಮತ್ತು ಮೂತ್ರಕೋಶದಲ್ಲಿನ ಕಲ್ಲುಗಳು ಬೇರೆ ಬೇರೆ ಅಂಗಾಂಗಗಳಲ್ಲಿರುವ ಗಡ್ಡೆಗಳು ಇತ್ಯಾದಿಗಳನ್ನು ಪತ್ತೆ ಹಚ್ಚಲು ವೈದ್ಯರು ಸಹಾಯವಾಗದ ಈ ತಂತ್ರಜ್ಞಾನದಲ್ಲಿ ಶ್ರವಣಾತೀತ ತರಂಗುಗಳು ದೇಹದಲ್ಲಿನ ಅಂಗಾಂಶಗಳನ್ನು ಚಲಿಸಿ ಸಾಂದ್ರ ಅಂಗಾಂಶದ ಭಾಗದಲ್ಲಿ ಪ್ರತಿಫಲಿಸಿ ಈ ತರಂಗಗಳು ವಿದ್ಯುತ್ ಸಂಕೇತಗಳ ಪರಿವರ್ತನೆ ಆಗ್ತವೆ ಅಂಗಗಳ ಚಿತ್ರ ಪಡೆಯಲು ಉಪಯೋಗಿಸಲಾಗ್ತದೆ ಇದು ಚಿತ್ರಗಳನ್ನು ಕಂಪ್ಯೂಟರ್ ಪರದಲ್ಲಿ ಮೂಡಿಸಬಹುದು ಮತ್ತು ಮುದ್ರಿಸ್ತದೆ ಈ ತಂತ್ರವನ್ನು ಶ್ರವಣಾತೀತ ಧ್ವನಿ ಲೇಖನ ಅಂತ ಕರೀಲಾಗ್ತದೆ ಈ ತಂತ್ರವನ್ನು ಗರ್ಭ ಸಂದರ್ಭದಲ್ಲಿ ಭ್ರೂಣ ಪರೀಕ್ಷೆ ಮಾಡಬೇಕಾದ್ರೆ ಜನ್ಮಜಾತ ದೋಷಗಳು ಅಥವಾ ವೈಪರೀತ್ಯವನ್ನು ಪರೀಕ್ಷಿಸಲು ಬಳಸಲಾಗ್ತದೆ ಇನ್ನು ಕಿಡ್ನಿಗಳಲ್ಲಿನ ಕಲ್ಲುಗಳನ್ನು ಹೊಡೆಯಲು ಸಣ್ಣ ಸಣ್ಣ ಪುಡಿಗಳನ್ನು ಮಾಡಲು ಸ್ರವಣಾರ್ಥ ಶಬ್ದಗಳನ್ನು ಬಳಸಲಾಗ್ತದೆ ಈ ಪುಡಿಯ ನಂತರ ಮೂತ್ರದ ಮೂಲಕ ಹೊರದುಡಲ್ಪಡ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಸೋನಾ ಸೋನಾರ್ ಅಂದರೆ ಸೌಂಡ್ ನೇವಿಗೇಷನ್ ಆ್ಯಂಡ್ ರೇಂಜಿಂಗ್ ಶಬ್ದ ಪ್ರಸರಣದಿಂದ ವ್ಯಾಪ್ತಿ ನಿರ್ಧಾರ ಶ್ರವಣಾರ್ಥಿತ ತರಂಗನ್ನು ಉಪಯೋಗಿಸಿ ನೀರಿನಲ್ಲಿರುವ ವಸ್ತುಗಳ ದೂರ ದಿಕ್ಕು ಮತ್ತು ಜವಗಳ ಅಳತೆಯನ್ನು ಕಂಡುಹಿಡಲು ಬಳಸುವ ಸಾಧನಕ್ಕೆ ಅಂತ ಕರೆಯಲಾಗ್ತದೆ ಸೋನಾರ್ ತಂತ್ರದ ಸಹಾಯದಿಂದ ಸಾಗರದ ಆಳ ನೀರಿನ ಒಳಗಿರುವ ಸಬ್ ಸಬ್ಮೇರಿನ್ಗಳು ಹಾಗೂ ತೇಲುವ ಐಸ್ಬರ್ಗ್ಗಳು ಮುಳುಗಿ ಹೋರಿ ಹೋಗಿರತಕ್ಕಂಥ ಹಡುಗಳನ್ನು ಪತ್ತೆ ಹಚ್ಚಲು ಸಾಧ್ಯ ಆಗ್ತದೆ ಸೋನಾರ್ ಹೇಗೆ ಕಾರ್ಯನಿರ್ವಹಿಸ್ತದೆಂದ್ರೆ ಸೋನಾರ್ ಸಾಧನವು ಪ್ರೇಕ್ಷಕ ಮತ್ತು ಪತ್ತೆಕಾರಿ ಎಂಬ ಎರಡು ಭಾಗವನ್ನು ಹೊಂದಿರ್ತದೆ ಸೋನಾರ್ನ ಎರಡು ಭಾಗದಲ್ಲಿ ಪ್ರೇಷಕ ಭಾಗ ಇದು ಶ್ರವಣಾರ್ಥದ ತರಂಗಗಳನ್ನು ಉತ್ಪತ್ತಿ ಮಾಡಿ ಪ್ರಸರಿಸ್ತದೆ ಶ್ರವಣಾರ್ಥದ ತರಂಗಗಳು ಯಾವುದಾದ್ರೂ ವಸ್ತುವಿಗೆ ತಾಕುವರೆಗೂ ನೀರಿನಲ್ಲಿ ಚಲಿಸಿ ಪ್ರತಿಫಲನಗೊಂಡ ಸೋನಾರಿಗೆ ಹಿಂದಿರುಗ್ತದೆ ಇನ್ನು ಪತ್ತೆಕಾರಿ ಪ್ರತಿಫಲನಗೊಂಡ ಬಂದಂಥ ಶ್ರವಣಾರ್ಥಿ ತರಂಗನ್ನ ಗ್ರಹಿಸಿ ಅವುಗಳನ್ನು ವಿದ್ಯುತ್ ಸಂಕೇತಗಳಾಗಿ ಮಾರ್ಪಡಿಸ್ತದೆ ಮತ್ತು ಅರ್ಥೈಸ್ತದೆ ಇಲ್ಲಿ ಚಿತ್ರದಲ್ಲಿ ನೋಡಿದಾಗ ಗೊತ್ತಾಗ್ತದೆ ಇನ್ನು ನೀರಿನಲ್ಲಿ ಶಬ್ದದ ವೇಗ ಹಾಗೂ ಶಬ್ದದ ಪ್ರಸರಣ ಮತ್ತು ಗ್ರಾಹಿಕೆಗಳ ನಡುವಿನ ಕಾಲಾವಧಿ ಇವುಗಳನ್ನು ತಿಳಿದು ಶವನಾರ್ ಪ್ರತಿಫಲಿಸಿದ ವಸ್ತುವಿನ ದೂರವನ್ನು ಕಣ್ಣುಹಿಡಬಹುದಾಗಿದೆ ಶಬ್ದದ ಪ್ರಸರಣ ಮತ್ತು ಗ್ರಾಹಿಕಗಳ ನಡುವಿನ ಕಾಲಾವಧಿ ಇಟ್ಟಿ ಆದಾಗ ಸಮುದ್ರದ ಶಬ್ದದ ವೇಗ ವಿ ಆದಾಗ ಶಬ್ದ ತರಂಗ ಕ್ರಮಿಸಿದ ಒಟ್ಟು ದೂರ ಟು ಡಿ ಇ ಅಂದರೆ ಟು ಡಿ ಇಟ್ಟು ಹುಟ್ಟಿ ಆಗ್ತದೆ ಇನ್ನು ಸೋನಾರ್ ತಂತ್ರವನ್ನು ಸಮುದ್ರದ ಆಳ ಮತ್ತು ನೀರಿನಲ್ಲಿ ತಳದಲ್ಲಿರುವ ಬೆಟ್ಟ ಕಣಿವೆಗಳು ಜಲಾಂತರ ಗಮನವಿಕೆ ಮಂಜುಗಡ್ಡೆ ಶಿಖರ ಮುಳುಗಿದ ಹಡಗುಗಳು ಇತ್ಯಾದಿಗಳನ್ನು ಪತ್ತೆ ಹಚ್ಚಲು ಬಳಕೆ ಮಾಡಲಾಗ್ತದೆ ಬಾವುಲಿಗಳು ಶ್ರವಣಾರ್ಥವನ್ನು ಉಪಯೋಗಿಸಿ ಹೇಗೆ ತಮ್ಮ ಮೂಲಕ ಆಹಾರವನ್ನು ಹಿಡಿತಾವೆ ಬಾವಲಿಗಳು ಶ್ರವಣಾರ್ಥವನ್ನು ಉತ್ತರಿಸಿ ಪ್ರತಿಫಲನಗಳ ಪತ್ತೆಯಿಂದ ರಾತ್ರಿ ವೇಳೆ ಹಾರುತ್ತಾ ತಮ್ಮ ಆಹಾರವನ್ನು ಹುಡುಕುತ್ತಾವು ಹೆಚ್ಚು ಸ್ಥಾಯಿಗಳ ಶ್ರವಣಾರ್ಥಗಳು ಅಡೆತಡೆ ಅಥವಾ ಭೇಟಿಯಿಂದ ಪ್ರತಿಫಲಿಸಿ ಬಾವಲಿಗಳ ಕಿವಿಯನ್ನು ತಲುಪ್ತವು ಪ್ರತಿಫಲನದ ಸ್ವಭಾವದ ಬಾವಲಿಗೆ ಹೆದರೆ ತೊಡೆಯ ಅಥವಾ ಬೇಟೆಯ ಸ್ಥಾನ ವಿಧ ತಿಳಿಸ್ತದೆ ಇನ್ನು ಮಾನವನ ಕಿವಿಯ ರಚನೆ ನೋಡಿದಾಗ ಮಾನವನ ಕಿವಿಯು ಗಾಳಿಯ ಒತ್ತಡದ ವ್ಯತ್ಯಾಸಗಳೊಂದಿಗೆ ಶ್ರವ್ಯ ಆವೃತ್ತಿಗಳನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸಿ ಶ್ರವಣ ನರಗಳ ಮೂಲಕ ಮೆದುಳಿಗೆ ಚಲಿಸುವಂತೆ ಮಾಡ್ತದೆ ಮಾನವನ ಕಿವಿಯ ರಚನೆ ನೋಡಿದಾಗ ಕಿವಿಯ ಹಾಲಿ ಆಮೇಲೆ ಕಿವಿಯನ್ನು ಮೂರು ಭಾಗ ಮಾಡ್ತು ಹೊರ ಕಿವಿ ಮಧ್ಯದ ಕಿವಿ ಒಳ ಕಿವಿ ಅಂತ ಮಾಡಲಾಗ್ತದೆ ಇನ್ನು ಮಧ್ಯಾಹ್ನದ ಕಿವಿಯಲ್ಲಿ ಕಿವಿಯ ತಮಟೆ ಇರ್ತದೆ ಆಮೇಲೆ ನಾಳ ಕಿವಿಯ ಹಾಲೆ ಕಿವಿಯ ಪೊರೆ ಕಿವಿಯ ತಮಟೆ ಇರ್ತದೆ ಆಮೇಲೆ ಕಾಕಡಿ ಅಂಗ ಶ್ರವಣ ದರ ಆಮೇಲೆ ಮೂರು ರೀತಿಯ ಪ್ರಮುಖ ಮೂಲೆಗಳು ಸುತ್ತಿಗೆ ಅಡಿಕಲ್ಲು ಮತ್ತು ರಿಕಾಪು ಈ ರೀತಿ ಭಾಗವನ್ನು ಹೊಂದಿರ್ತದೆ ಇನ್ನು ಕಿವಿಯ ಹೊರ ಕಿವಿಯ ರಚನೆಯನ್ನು ಕಿವಿಯ ಹಾಲೆ ಅಂತ ಕರೆಯಲಾಗ್ತದೆ ಕಿವಿಯ ಹಾಲೆಯು ಪರಿಸರದಲ್ಲಿನ ಶಬ್ದಗಳನ್ನು ಗ್ರಹಿಸ್ತದೆ ಸಂಗ್ರಹಿಸಿದ ಶಬ್ದವು ಶಬ್ ಶ್ರವಣನಾಳದ ಮೂಲಕ ಹಾದು ಹೋಗ್ತದೆ ಶ್ರವಣನಾಳದ ಕೋಣೆಯಲ್ಲಿ ಕೊನೆಯಲ್ಲಿರುವ ತಿಳುವಾದ ಪದರವನ್ನು ಕಿವಿಯ ತಮಟೆ ಅಥವಾ ಕಿವಿಯ ಪೊರೆ ಎಂದು ಕರೆಯಲಾಗ್ತದೆ ಮಾಧ್ಯಮದ ಸಂಪೀಡನವು ಕಿವಿಯ ತಮಟೆಯನ್ನು ತಲುಪಿದಾಗ ಅದರ ಹೊರ ಪದರದ ಮೇಲ್ಮೈ ಒತ್ತಡ ಹೆಚ್ಚಾಗ್ತದೆ ಕಿವಿಯ ತಮಟೆಯನ್ನು ಆಂತರಿಕವಾಗಿ ತರಲ್ಪಡ್ತದೆ ಹಾಗೆಯೇ ವಿರಳಗಳು ಪ್ರವೇಶಿಸಿದಾಗ ಕಿವಿಯ ತಮಟೆಯನ್ನು ಬಾಹ್ಯವಾಗಿ ತರಲ್ಪಡ್ತದೆ ಈ ರೀತಿ ಕಿವಿಯ ತಮಟೆ ಕಂಪಿಸ್ತದೆ ಮಧ್ಯದ ಕಿವಿಯಲ್ಲಿ ಈ ಕಂಪನಗಳು ಮೂರು ಮೂಳೆಗಳಿಂದ ಅಂದರೆ ಶ್ ಸುತ್ತಿಗೆ ಅಡಿ ಕಲ್ಲುರಿ ಮೂಲಕ ವರ್ಧನೆ ಒಳಪಡ್ತದೆ ಇನ್ನು ಶಬ್ದದ ತರಂಗದಿಂದ ವರ್ಧನೆಗೊಳಿಸಿರ್ತಕ್ಕಂಥ ಒತ್ತಡ ವ್ಯತ್ಯಾಸದಿಂದ ಮಧ್ಯದ ಕಿವಿ ಅದನ್ನು ಒಳ ಕಿವಿಗೆ ಕಳಿಸ್ತದೆ ಇನ್ನು ಒಳ ಕಿವಿಯಲ್ಲಿ ಕಾಕಲೀಯದಿಂದ ಒತ್ತಡದ ವ್ಯತ್ಯಾಸಗಳು ವಿದ್ಯುತ್ ಸಂಕೇತಗಳಾಗಿ ಬದಲಾವಣೆಯಾಗಿ ಈ ವಿದ್ಯುತ್ ಸಂಕೇತಗಳನ್ನು ಶ್ರವಣ ನರಗಳ ಮೂಲಕ ಮೆದುಳಿಗೆ ಕಳಿಸ್ತದೆ ಮೆದುಳು ಆ ಶಬ್ದವನ್ನು ಅರ್ಥೈಸ್ತದೆ ಇಷ್ಟು ಶಬ್ದ ಘಟಕಕ್ಕೆ ಸಂಬಂಧಿಸಿದಂಥ ಸಂಪೂರ್ಣವಾದ ನೋಡಿಸು ಇದಕ್ಕೆ ಸಂಬಂಧಿಸಿದಂತೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದಲವಿದ್ದರೆ ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ನೈನ್ ಆಲ್